ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪೌಡ್ ಬೈ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರುಳಿ, ಯಾರನ್ನು ಕರೆಸ್ತಾ ಇದೀರಾ? ಏನು ಅದ್ಭುತವಾದಂಥ ಅಡುಗೆನ ಮಾಡಿಸ್ತಾ ಇದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜಿ ಎಫ್ ಸಿ ಖ್ಯಾತಿಯ ಕೃಷ್ಣಪ್ಪ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕೃಷ್ಣಪ್ಪ ಅವರೇ ಬನ್ನಿ ಸರ್. ನಮಸ್ಕಾರ ಕೃಷ್ಣಪ್ಪ ಅವರೇ. ನಮಸ್ಕಾರ. ಏನ್ ಕೃಷ್ಣಪ್ಪ, ಬೆಳಗ್ಗೆನೆ ಇವತ್ತು ಏನೋ ಫೋನ್ ಮಾಡಿದ್ರಿ, ಏನೋ ಸ್ಪೆಷಲ್ ಐಟಮ್ ತೋರಿಸ್ತೀನಿ ಅಂತ. ಏನ್ ಮಾಡ್ತಾ ಇದೀರಾ ಇವತ್ತು? ಇವತ್ತು ಒಂದು ಮಟನ್ ಸಾಂಬಾರು. ಮಟನ್ ಸಾಂಬಾರ ಜೊತೆಗೆ ಅದರಲ್ಲೇ ಫ್ರೈ. ಮಟನ್ ಸಾಂಬಾರ್ ವಿತ್ ಫ್ರೈ? ಏನಂದ್ರೆ ಕೆಲವರು ಸಾಂಬಾರ್ ಮಾಡ್ಕೊಳ್ತಾರೆ, ಫ್ರೈ ತಿನ್ಬೇಕು ಅಂತ ಆಸೆ. ಫ್ರೈ ಮಾಡ್ಕೊಳಕ್ ಬರಲ್ಲ ಅವ್ರಿಗೆ? ಬರಲ್ಲ. ಓಕೆ, ಎರಡನ್ನು ಒಂದೇ ಕಾಂಬಿನೇಷನ್ ಕೊಟ್ಬಿಟ್ರೆ ಮಟನ್ ಮಾಡ್ಕೋತಾರೆ, ಸಾಂಬಾರ್ ಬಸ್ತಿಟ್ಕೋತಾರೆ, ಫ್ರೈ ಮಾಡ್ಕೊಂಡು ಬಾರಿಸ್ತಾರೆ. ಓಕೆ, ಕೃಷ್ಣಪ್ಪ ಅವರು ಅದ್ಭುತ ಇರುವಂತ ಎರಡು ಕಾಂಬಿನೇಷನ್ ಟೂ ಇನ್ ಒನ್ ತೋರಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಮಟನ್ ಸಾಂಬಾರು, ಮಟನ್ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಾ? ಮಟನ್ ಸಾರು ಬೇಕಾಗುವ ಸಾಮಗ್ರಿಗಳು: ಮಟನ್, ಈರುಳ್ಳಿ, ಹಸಿರುಮೆಣಸಿನಕಾಯಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಅರಿಶಿನ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ತೆಂಗಿನಕಾಯಿ ತುರಿ, ಗಸಗಸೆ, ಹುರಿಗಡಲೆ, ಉಪ್ಪು, ಎಣ್ಣೆ. ಮಟನ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್, ಈರುಳ್ಳಿ, ಹಸಿರುಮೆಣಸಿನಕಾಯಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಅರಿಶಿನ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಉಪ್ಪು, ಎಣ್ಣೆ. ಓಕೆ ಓಕೆ. ಈಗ ಒಂದು ಕುಕ್ಕರ್ ಕೊಡಿ ನಮಗೆ. ಏನು ಕೇಳಿ? ಕುಕ್ಕರ್? ಕುಕ್ಕರು. ಈಗ ಸಾಂಬಾರ್ ರೆಡಿ ಮಾಡ್ಕೊಂಬಿಡೋಣ. ಫಸ್ಟ್ ಸಾಂಬಾರ್ ರೆಡಿ ಮಾಡ್ಕೊಂಡು ಅದು ಪಳಗ ಅದು ಆಗ್ತಾ ಇರಲಿ, ಆಮೇಲೆ ಫ್ರೈ ಮಾಡ್ಕೊಳ್ಳೋಣ. ಸರಿ ಸರ್. ಸ್ವಲ್ಪ ಬಿಸಿ ಆಗಲಿ ಅದು. ಓಕೆ, ಆಗಲಿ ಆಗಲಿ ಆಗಲಿ. ಆಯಿಲಿ ಸ್ವಲ್ಪ ಆಯಿಲ್ ಹಾಕಿ ಹಂಗೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫಸ್ಟು ಒಳ್ಳೆ ಅದ್ಭುತವಾಗಿರುವಂಥ ಮಟನ್ ಸಾರು ಅಥವಾ ಮಟನ್ ಸಾಂಬಾರು, ಮನೇಲಿ ನಿತ್ಯ ಮಾಡ್ಕೊಳ್ಳೋಂಥ ಮಟನ್ ಸಾಂಬಾರ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಕೃಷ್ಣಪ್ಪನವರು ತೋರಿಸ್ತಾರೆ. ಕೃಷ್ಣಪ್ಪ ಹೇಳಿ, ಎಣ್ಣೆ ಕಾದಾದ್ಮೇಲೆ ಏನು ಮಾಡ್ತೀರಾ? ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕೊಂಡು ಫ್ರೈ ಮಾಡಿಕೊಂಡು ಸಾಂಬಾರ್ ಕೆಲಸ ಮುಗಿಸ್ಕೊಳ್ಳೋಣ, ಫೈನಲ್ ಮಾಡಿ. ಅದರೊಳಗೆ ತೊಗೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ತಿರ್ಗಾ ತಗೊಂಡು ಇದು ಸಾಂಬಾರ್ ಕೂಗ್ತಾ ಇರಲಿ. ಓಕೆ, ಜೊತೆಗೆ ಫ್ರೈನ ರೆಡಿ ಮಾಡಿಬಿಡೋಣ ಹಿಂದೆ. ಓಕೆ, ಡನ್ ಡನ್ ಡನ್. ಫಾಸ್ಟ್ ಆಗುತ್ತೆ ಕೆಲಸ. ಡನ್. ಕಾದಿದೆ ಕಾದಿದೆ ಕಾದಿದೆ, ಹಾಕೋಬಹುದು. ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಹಾಕಿ. ಮಟನ್ ಸಾರು ಚೆನ್ನಾಗಾಗಬೇಕು ಅಥವಾ ಮಟನ್ ಚೆನ್ನಾಗಾಗಬೇಕು ಅಂದರೆ ಮಟನ್ ತರೋದು ತುಂಬ ಗೊತ್ತಿರಬೇಕು ಅಂತ ಕೃಷ್ಣಪ್ಪ ಅವ್ರು ಹೇಳ್ತಾರೆ. ಯಾವಾಗ ಒಳ್ಳೆ ಮಟನ್ ತಂದಾಗಲೇ ಆ ರುಚಿನೂ ಬರೋದು ಸರ್. ಅವರು ತುಂಬ ಬೆಲೆ ಕೊಟ್ಟು ತಂದಿರ್ತೀರಿ. ಹೌದು, ಚೆನ್ನಾಗಿರುತ್ತೆ. ಎಸ್ ಅಲ್ವರ? ಎಸ್ ಎಸ್ ಎಸ್. ತುಂಬ ಚೆನ್ನಾಗಿ ಕೆಂಪಿಗೆ ಇದಾಗಲಿ. ಓಕೆ, ಒಳ್ಳೆ ಒಂದು ಮಟನ್ ಸಾರು ಮಾಡ್ಕೊಳ್ಳೋಕ್ಕೆ ತುಂಬ ಜನಕ್ಕೆ ಬರಲ್ಲ. ಭಾಳ ವರ್ಷಗಳಿಂದ ಮಟನ್ ಮಾಡ್ಕೊಳ್ತಾ ಇರ್ತಾರೆ. ಅದೇನೋ ಅಲ್ಲಿ ತಿಂದಾಗ ಗೊತ್ತಾಗುತ್ತೆ ನಮ್ಗೆ, ಏನು ಇವ್ರ ಮೇಲೆಲ್ಲ ಹಿಂಗೆ ಮಾಡ್ಕೊಳ್ತಾರಲ್ಲ, ಇನ್ನ ಎಷ್ಟಿಷ್ಟೊಂದು ತೋರಿಸ್ತಾ ಇದೀವಲ್ಲ ನಾವು, ಹಿಂಗಿರ್ಬೇಕು ಹೇಳ್ತೀವಿ. ಅದನ್ನ ನೋಡ್ಕೋಬೇಕು. ನೋಡ್ಕೊಳ್ಳೋದ? ನೋಡ್ಕೊಂಡ್ರೆ ಬರಲ್ಲ, ಮರ್ತೋಗ್ಬಿಡುತ್ತೆ. ಫಸ್ಟ್ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಮನೇಲಿ ಪ್ರಯತ್ನ ಪಡಬೇಕು. ಮೊದಲನೇ ದಿನ ಸ್ವಲ್ಪ ಹೆಚ್ಚು ಕಡಿಮೆ ಪರವಾಗಿಲ್ಲ, ಬರುತ್ತೆ. ಎರಡನೇ ದಿವಸದಿಂದ ಪಕ್ಕ ಕರೆಕ್ಟಾಗಿ ಆಗ್ಬಿಡುತ್ತೆ. ಟ್ರೈ ಮಾಡಿ. ಫುಲ್ ಕೆಂಪ ಬೇಕಾ? ಸ್ವಲ್ಪ ಕೆಂಪಾಗಲಿ. ಬೋಟಿ ಫ್ರೈ ಅಂತೂ ಮಾಡಿದ್ನ ತುಂಬಾ ಜನ. ನಿಮ್ ಬೋಟಿ ಫ್ರೈ ಅಲ್ಲ? ಅದ್ಭುತವಾಗಿತ್ತು, ಅದ್ಭುತವಾಯ್ತು. ಜನನು ತುಂಬಾ ಕೇಳಿದ್ರು ಬಿಡಿ, ಫೋನ್ ಮಾಡಿ. ಓಕೆ, ಜನರು ಬಂದಿದ್ರು. ನಾನು ಹೇಳಿದೆ ನಾವು ಮಾಡಲ್ಲ ಇಲ್ಲಿ, ಮಾಡಲ್ಲ, ಒಂದು 1,000 ರೂಪಾಯಿ ಕೊಟ್ರೆ ಒಂದು ಸೆಟ್ ಎಂಟು ಜನಕ್ಕೆ ಮಾಡ್ಕೊಟ್ಬಿಡ್ತೀನಿ ಹೇಳಿ. ಓಹ್, ಹಂಗಾ? ಅದು ಆ ಥರ ಸಿಸ್ಟಮ್ ಮಾಡ್ಬಿಟ್ಟಿದ್ವಿ. ಅವರು ಜನರ ಮೇಲೆ ಒತ್ತಾಯದಕ್ಕೋಸ್ಕರ ಮಾಡಿದ್ದೀವಿ. ಓಕೆ ಓಕೆ ಓಕೆ. ಈಗ ನಮ್ಮಲ್ಲಿ ಚಾಪ್ಸ್ ಮಾಡಿ ತೋರಿಸಿದ್ದೀವಿ. ಚಾಪ್ಸ್ ಬಂದು ಕೇಳ್ತಾರೆ, ಆಗಲ್ಲ ಇಲ್ಲ ಅಂತೀವಿ ನಾವು. ಒಂದು 1,200 ರೂಪಾಯಿ ಕೊಟ್ರೆ 2 ಕೆಜಿ ಚಾಪ್ಸ್ ರೆಡಿ ಮಾಡ್ಕೊಟ್ಬಿಡ್ತೀನಿ. ಮಟನ್ ನಮ್ದೇ. ಹೌದು, 1,200 ಕೊಟ್ರೆ ಸಾಕು. ಓಕೆ ಓಕೆ. 850 ರೂಪಾಯಿ ಮಾಂಸ ಆಗುತ್ತೆ, 300 ರೂಪಾಯಿ ಇನ್ನೇನು ಬರುತ್ತೆ, ನಾವು ಮಾಡ್ಕೊಡೋದಷ್ಟೇ. ಓಕೆ, ಯಾರು ಅವಶ್ಯಕತೆ ಇದ್ರೆ ಬರಲಿ. ಓಕೆ ಓಕೆ, ಅದು ಒಂಥರ ಒಳ್ಳೇದೇನೆ. ಹಾಂ, ಈಗ ನೀವು ತೋರಿಸಿರ್ತೀರಿ, ಇಲ್ಲ ಅಂತ ಯಾಕ್ರಿ ಅಂತೀರ ಅಂತಾರೆ. ಕರೆಕ್ಟ್, ಅದಕ್ಕೆ ಇದಾವಾಗಲೇ ನಿಮಗೆ ತುಂಬ ಖುಷಿ ಪಡ್ತಾರೆ. ಎಲ್ಲ ದೂರ ದೂರದಿಂದ ಬಂದಿರ್ತಾರೆ, ಹುಡುಕೊಂಡು ಬಂದಿರ್ತಾರೆ. ಅಂತೂ ಬೇರೆಯವ್ರಿಗೆ ಊಟ ಹಾಕೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿದ್ದೀನಿ. ಅಲ್ಲ, ಅದು ದೊಡ್ಡ ಸಾಧನೆ. ಅದು ನಮ್ಮ ಜಿ ಎಫ್ ಸಿ ಪೌಡರ್ನ ತುಂಬ ಜನ ಹುಡುಕೊಂಡು ಬರ್ತಾರೆ. ನಿಮ್ಮ ಪೌಡರ್ಗಳು ಬೇರೆ ಚೆನ್ನಾಗಿದೆ. ಆರೇನ್ ಕಂಟ್ರಿಗೆಲ್ಲ ಪೌಡರ್ ಚೆನ್ನಾಗಿದೆ ಅಲ್ಲ, ತುಂಬಾ ಜನ ಹೇಳಿದ್ದಾರೆ. ನಮ್ದೇ ಉಳ್ಕೊಂಡ್ರೆ ಏನ್ ಕೃಷ್ಣಪ್ಪ ಉಳ್ಕೋತಾರ ಅಂತಾರೆ. ಸಾಕು, ಇಷ್ಟ ಆಗಿದೆ. ಇದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಕೊಡಿ. ನಮ್ಮ ಎವರೆಸ್ಟ್ ಅವರ ಅರಿಶಿನ ಪುಡಿ ಟರ್ಮರಿ ಕೊಡುವ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾ, ಸಾಕು. ಸ್ವಲ್ಪ ಅರಿಶಿನ ಪುಡಿ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು 2 ಕಪ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಇದಕ್ಕೆ ಹಾಕೊಳ್ಳೋಣ, ಫ್ರೈ ಬೇಕಲ್ಲ. ಆಮೇಲೆ ಇದು ಸ್ವಲ್ಪ ಫ್ರೈ ಆಗಬೇಕು. ಓಕೆ, ಚೆನ್ನಾಗಿ ಫ್ರೈ ಆದ್ಮೇಲೆ
ಬೇರೆನ್ನ ಆ್ಯಡ್ ಮಾಡಬೇಕು. ಈಗ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇದು ಮೂರನ್ನೂ ಸಣ್ಣಕ್ಕೆ ಹಚ್ಕೊಂಡು ಹಾಕ್ಕೊಡಿ. ಕೊತ್ತಂಬರಿ, ಪುದೀನ, ಮೆಂತ್ಯ ಮೂರು ಹಾಕಿದ್ರು ಅದಕ್ಕೆ ಮೂರು ಹಾಕಿದ್ವಿ. ನಾಟಿ ಸೊಪ್ಪೇ ಸ್ವಲ್ಪ ಟ್ರೈ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಪರಿಮಳ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದಾಗಿದೆ. ಈಗ ಮಾಂಸನ ಆ್ಯಡ್ ಮಾಡೋಣ. ನಾವು ಇಲ್ಲಿ ಒಂದು ಕೆ ಜಿ ಯೂಸ್ ಮಾಡ್ತಾ ಇದ್ದೀವಿ. ಅವ್ರು ಎಷ್ಟು ಬೇಕಾದ್ರೂ ಅರ್ಧ ಕೆ ಜಿ ಮೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಯಾಕೆಂದ್ರೆ ನಾವು ತೆಗೆದು ಸಾಂಬಾರನ್ನ ಫ್ರೈ ಮಾಡ್ಬೇಕಲ್ಲ. ಹೌದೌದು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ರೆ ಫಸ್ಟೇ ಕೂಗಿಸ್ಕೊಂಡ್ಬಿಡ್ತೀವ ನಾವೀಗ. ಈಗ ಕೂಗಿಸ್ಕೊಂಬಿಡೋಣ, ಬೇಗ ಆಗುತ್ತಲ್ಲ. ಆಮೇಲೆ ಸಾರಿಗೆ ಕೂಗಿಸ್ಕೊಳ್ಳೋದು ಬೇಡ ಅಂತೀರಾ? ಸಾರಿ ಇದು ಇದು ಕೂಗಿಸ್ಬಿಟ್ರೆ ಮುಗಿದೈತಿ. ಇದನ್ನ ತೆಗೆದ ಫ್ರೈ ಇದು ಕೂಗೋದಕ್ಕೆ ನಾವು ಫ್ರೈ ಮಾಡ್ಬಿಡೋಣ. ಓಕೆ ಓಕೆ. ಎರಡೊಂದು ಕೆಲಸ ಒಟ್ಟಿಗೆ ಆಗೋಬಿಡುತ್ತಲ್ಲ. ಹೌದೌದು. ಇದ್ರ ಪಡಗಿದ ಆಗ್ತಾ ಇರ್ತದೆ ಕೆಲಸ. ಇದು ಸ್ವಲ್ಪ ಹಸಿ ಇದಾಗಲಿ. ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ರುಬ್ಬೋದಿದೆ. ಈಗ ಇದು ಆಗ್ತಾ ಇದ್ದಾಗ ನಿಮ್ಗೆ ರುಬ್ಬ ರುಬ್ಬಕ್ಕೆ ನಾನು ಹೋಗ್ತೀನಿ. ನೀವು ಸ್ವಲ್ಪ ಇದ್ರ ಕಡೆ ಗಮನ. ಓಕೆ ಓಕೆ. ಈಗ ಧನಿಯಾ ಪುಡಿ ಯೂಸ್ ಮಾಡ್ತಾ ಇದ್ದೀವಿ. ಧನಿಯಾ ಬಾಯ್ ನಿಮಿಷ ನಿಮಿಷ ನಿಮಿಷ. ಎವರೆಸ್ಟ್ ಅವರ ಧನಿಯಾ ಪುಡಿ ತುಂಬ ಅದ್ಭುತವಾದದ್ದು, ತುಂಬ ಸಖತ್ತಾಗಿರುತ್ತೆ. ಎಷ್ಟಾಗಲಿ ಚಂದ ಹಾಕಿ ನನ್ಗೆ ಗೊತ್ತಾಗುತ್ತೆ. ಹಾಂ ಸಾಕ್ಬಿಡಿ ಅಕ್ಕ ಸಾಕು. ಹಂಗೆ ಸ್ವಲ್ಪ ಚಿಲ್ಲಿ ಪುಡಿ ತಗೊಳ್ಳಿ. ಚಿಲ್ಲಿ ಪೌಡ್ರ್ ಬೇಕಾ? ಚಿಲ್ಲಿ ಪೌಡ್ರ್ ತಗೊಳ್ಳಿ. ಎವರೆಸ್ಟ್ ಅವರ ಧನಿಯಾ ಪುಡಿ ಹಾಕಿದೀವಿ. ಎವರೆಸ್ಟ್ ಅವರ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಒಳ್ಳೆ ರುಚಿ, ಒಳ್ಳೆ ಕಲರ್ ಅಂತ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿದ್ರೇನೆ ಮಜಾ. ಅದ್ರ ಮಜಾ ಇರೋದು. ಸ್ವಲ್ಪ ಕಾಳು ಮೆಣಸಿನ ಪೌಡ್ರ್ ಹಾಕೊಳ್ಳೋಣ. ಹಾಕಿ ಹಾಕಿ ಒಂದು ಸ್ಪೂನಷ್ಟು. ಇದ್ರ ಮಧ್ಯದಲ್ಲಿ ಕಾಂಡ ರುಬ್ಬಿರೋದು. ಕಾಂಡ ರುಬ್ಬಿರೋದಂದ್ರೆ ಏನು ಅನ್ಕೊಂಬಿಡ್ಬಿಡಿ. ತಾಳಿ ಕೃಷ್ಣಪ್ಪ ಹೇಳ್ತೀನಿ, ನಾನು ಹೇಳ್ತೀನಿ. ಹೇಳಿ ಹೇಳಿ, ನೀವು ಹೇಳಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಬುಡುಭಾಗದಲ್ಲಿರೋದು. ಸೊಪ್ಪು ಮಾತ್ರ ನಾವು ಫ್ರೈಗೆ ಹಾಕಿದ್ದೀವಿ. ಅದು ದಿಂಡಿರುತ್ತೆ ನೋಡಿ, ಅದನ್ನ ರುಬ್ಬಿ ಫಿಲ್ಟರ್ ಮಾಡಿದ್ದೀವಿ. ಓಕೆ. ಅದನ್ನು ಹಾಕಿರೋದು. ಇದೊಂದು ಅರ್ಧ ಭಾಗ ಹಾಕ್ಕೊಳ್ಳೋಣ. ಅರ್ಧ ಭಾಗ ನಮಗೆ ಬೇಕಾಗ್ತದೆ. ಹಾಂ, ಈಗ ಇದು ನೀವು ನೋಡ್ಕೊಳ್ತಾ ಸ್ವಲ್ಪ ನಾನು ಇದು ಗ್ರೈಂಡ್ ಮಾಡ್ಕೊಳ್ತೀನಿ. ಒಂದು ಕೆ ಜಿ ಸಾಂಬಾರು ಮಾಡಬೇಕಾದ್ರೆ ಒಂದು ಅರ್ಧ ಮುಚ್ಚಲ ತೆಂಗಿನಕಾಯಿ. ಹೌದಾ? ಹ್ಞೂ. ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಗಸಗಸೆ ಸೇರ್ಸೋಣ. ಸೇರಿಸಿ ಸೇರಿಸಿ, ಅದೇನೇನು ಸೇರಿಸಿರೋ ಸೇರಿಸಿ. ಗಸಗಸೆ, ಕಾಯಿ, ಕಡಲೆ, ಉರ್ಗಡಲೆ. ಇದ್ರ ಮಧ್ಯದಲ್ಲಿ ಸ್ವಲ್ಪ ಫ್ರೈ ಆಗಬೇಕಾದ್ರೆ ನೀರು ಶಾರ್ಟೇಜ್ ಆಗ್ತದೆ. ಉಪ್ಪು ಸೇರ್ಸೋಣ. ಹಾಕಿ ಹಾಕಿ. ಇದು ತಳ ಹಿಡಿಯೋ ಇದರಿಂದ ಏನು ಸೀನಿಲ್ಲ ಬಿಡಿ. ಸ್ವಲ್ಪ ನೀರು ಸೇರಿಸ್ತೀನಿ ಅಲ್ಲಿಗೆ. ಓಕೆ. ಇದು ಉರ್ಗಡಲೆ, ಗಸಗಸೆ, ತೆಂಗಿನಕಾಯಿ. ಕಾಯಿ, ಗಸಗಸೆ, ಉರ್ಗಡ್ಲೆನ ಹಾಕೊಂಡಿದ್ದಾರೆ. ಈಗ ಸ್ವಲ್ಪ ಟೊಮೆಟೊ ಸೇರ್ಸೋಣ. ಇದಕ್ಕೆ ಟೊಮೆಟೊ ಬೇಕಾಗುತ್ತಾ? 100% ಟೊಮೆಟೊ ಇಲ್ಲದ ವಸ್ತು ಅಡುಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆ. ಇನ್ನೂ ಒಂದು ಸಮಯ ತೆಂಗಿನಕಾಯಿ ಇಲ್ಲದೆ ಅಡುಗೆ ಮಾಡಿಬಿಡ್ಬೋದು. ಟೊಮೆಟೊ ಇಲ್ಲದೆ ಮಾಡೋಕ್ಕಾಗಲ್ಲ ಅಂತೀರಾ? ಆಗಲ್ಲ. ಹಾಂ, ಟೊಮೆಟೊಗೆ ಸರಿ ಸಾಟಿ ಇನ್ನೊಂದಿಲ್ಲ. ಓಹೋ, ಅಡುಗೆನೇ ರಾಜ ಅವನು. ಆಗ್ತಾ ಇದೆ ಅದು. ನಮ್ಮದು ಗರಂ ಮಸಾಲ ಸ್ಪೆಷಲ್ ಜಿ ಎಫ್ ಸಿ ಅವ್ರದ್ದು. ಒಂದೂವರೆ ಸ್ಪೂನ್ ಸೇರಿಸ್ತೀರಾ ಇದರಲ್ಲಿ? ನೀವು ಹೇಳ್ತಾನೆ ಇರ್ಬೇಕಾ? ಖಂಡಿತ. ಖಾರ ಮೆಣಸಿನಕಾಯಿ, ಬೆಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಧನಿಯಾ, ಏಲಕ್ಕಿ, ಲವಂಗ, ಚಕ್ಕೆ, ಅನಾನಸುವ, ಮರಾಠಿ ಮಗು, ಪಲಾವ್ ಎಲೆ, ಕಸ್ತೂರಿ ಮೆಂತ್ಯ, ಜಾಕಾಯಿ, ಜಾಪತ್ರೆ. ಈ 13 ಐಟಂಗಳನ್ನ ಹಾಕಿ ಮಾಡ್ಕೊಂಡಿರುವಂತ ಇದು ಗರಂ ಮಸಾಲಾ. ಇದು
ಸರಿ ಇದಾಗಿದೆ ಇದು. ಓಕೆ, ಈಗ ತೆಂಗಿನಕಾಯಿ ಸೇರಿಸೋಣ. ಸೇರಿಸಿ. ಒಳ್ಳೆ ಮಾಂಸ ಸಾರು. ವಿಜಲ್ ಕೂಗಿದ ತಕ್ಷಣ ರೆಡಿ ಆಗುತ್ತೆ. ವಿಜಲ್ ಕೂಗ್ತು ಅಂದ್ರೆ ಮಾಂಸ ಸಾರು ರೆಡಿ ಆಯ್ತು. ಇಷ್ಟೇ ಗಟ್ಟಿ ಇರ್ಬೇಕಾದ್ರೆ ಸ್ವಲ್ಪ ನೀರಿಗೆ ಹಾಕ್ತೀರಾ? ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ. ಕುಕ್ಕರ್ ಗಳ್ತಾ ಇದೆಯಲ್ಲ, ಸ್ವಲ್ಪ ನೀರು ಹಾಕೊಳ್ಳೋಣ. ಇದು ಈಗ ಸಾಂಬಾರು ರೆಡಿ ಆಯ್ತು. ಎಷ್ಟು ವಿಜಲ್ ಕೂಗಿಸ್ಬೇಕು? ಏನು ಎರಡು ವಿಜಲ್ ಆದರೆ ಸಾಕು. ಏ, ನೀವು ಮೂರ್ನಾಲ್ಕು ವಿಜಲ್ ಇಟ್ಬಿಟ್ರೆ ನಿಮ್ಮ ಕೈಗೆ ಸಿಕ್ಕಲ್ಲ. ಅದು ಏನು ಆ ಥರ ಮಾಂಸ? ಅದು ಹಂಗಂತೀರಾ? ಖಂಡಿತ ಈಗಲೇ ಅದು ಆಗಿಬಿಟ್ಟಿದೆ. ನೋಡಿ, ಈಗ ಮುಟ್ಟಿದ್ರೆ ಮಾಂಸ ಸಾರು ಮಾಡುವಾಗ ಪಂಚಾಗಿ ಹೋಗ್ಬೇಕು. ನೋಡಿ, ಅಲ್ಲೇ ಪಂಚಾಗಿ ಹೋಗಿದೆ ನೋಡಿ. ಓಕೆ, ಮುಟ್ಟಿದ್ರೆ ಪಂಚಾಗ್ಬಿಡ್ಬೇಕು ಅದು. ಓಕೆ, ತಣ್ಣೀರು ಮುಟ್ಬಿಟ್ಟು ಸುಮ್ಮನೆ ಕೈಯಲ್ಲಿ ಮುಟ್ಟು ನೋಡೋದು ಗೊತ್ತಾಗ್ಬಿಡ್ತದೆ. ಹಂಗಂತೀರಾ? ಬಂದಿದೆ ಇಲ್ವ ನೀವೇನು ಬಾಯಲಾಕ ನೋಡ್ಬೇಕಾಗಿಲ್ಲ. ಇದು ವಿಸಲ್ ಬರಲಿ. ಓಕೆ, ಬಂದ್ ಮಾಡಿಬಿಡಿ. ಇದ್ರ ಮಧ್ಯದಲ್ಲಿ ನಾವು ಫ್ರೈ ಮಾಡ್ಕೊಂಬಿಡೋಣ. ಓಕೆ, ಮಾಡ್ಬಿಡೋಣ. ಇದು ಅಲ್ಲಿ ಇಟ್ಬಿಡಿ. ಇದು ಪಡಗಿದ ಫ್ರೈ ಆಗ್ತಾ ಇರಲಿ, ಇಲ್ಲ ಸಣ್ಣ ಊರಲ್ಲಿ ಇಡಿ. ಫ್ರೈ ಮಾಡುವಂಥ ಫ್ಯಾನ್ ಕೊಡಿ, ಸ್ವಲ್ಪ ದೊಡ್ಡದೇ ಇರಲಿ. ಮೂರು ವಿಜಲ್ ಕೂಗ್ಲಿ ಅಷ್ಟೊಳಗೆ. ಓಕೆ, ಫ್ರೈ ಏನು ಬೇಕಲ್ಲ ರೆಡಿ ಮಾಡ್ಕೊಂಬಿಡೋಣ. ರೆಡಿ ಮಾಡ್ಕೊಬಿಡಿ. ಕೊಡಿ ಆಯಿಲ್ ಕೊಡಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಮಾಮಿ ಎಲಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಒಟ್ಟಿಗೆ ಏನಕ್ಕೆ ತೋರಿಸ್ತಾ ಇದೀವಿ ಅಂದರೆ, ಮಟನ್ ಫ್ರೈ ಮತ್ತು ಮಟನ್ ಸಾರನ್ನ ಮಟನ್ ಸಾರು ಮಾಡಿದಾಗಲೇ ಫ್ರೈ ಮಾಡ್ಕೊಳ್ಳೋದು ಭಾಳ ಈಸಿ. ಸಾರು ಇರ್ತಕ್ಕಂಥ ಮಟನ್ನ ತೆಗೆದು ಫ್ರೈ ಯಾವ ರೀತಿ ಮಾಡ್ಕೋಬೇಕು ಅಂತ ಕೃಷ್ಣಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ವಿಶೇಷ ಅದು, ಯೂಶ್ವಲಿ ಅನ್ಕೊಂತಾರೆ ಫ್ರೈ ಮಾಡೋಕ್ಕೆ ಸಪ್ರೇಟ್ ಮಟನ್ ಏನೋ ಮಾಡಿಟ್ಕೊಂಡಿರ್ತಾರೆ ಸಾಕಷ್ಟು ಜನ ಅನ್ಕೊಂತಾರೆ. ತಪ್ಪು ಕಲ್ಪನೆ ಅದು. ಸಾರ್ನಲ್ಲಿ ಇರ್ತಕ್ಕಂಥ ಮಟನ್ ಹಾಕ್ದಾಗಲೇ ಫ್ರೈ ತುಂಬ ಚೆನ್ನಾಗಿರೋದು, ಅದ್ಭುತವಾಗಿರ್ತದೆ, ಮೆತ್ತಿಗಿರುತ್ತೆ, ತಿನ್ಬೇಕಾದ್ರೆ ರುಚಿಯಾಗಿರುತ್ತೆ. ಸಾಕಷ್ಟು ಜನ ಅನ್ಕೊಂತಾರೆ ಫ್ರೈಗೋಸ್ಕರ ತಿರ್ಗಾ ಮಟನ್ ಮಾಡ್ತಾರೆ ಅನ್ಕೊಂತಾರೆ. ಇಲ್ಲ ಇಲ್ಲ, ಅದನ್ನು ಹೋಟ್ಲುಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜೆ ಎಫ್ ಸಿ ಖ್ಯಾತಿಯ ಕೃಷ್ಣಪ್ಪನವರು ಅದನ್ನ ತೋರಿಸ್ತಾರೆ. ಏನ್ ಮಾಡ್ತಾರೆ? ಸಾರು ಮಾಡ್ತಾರೆ. ಮಾಡ್ಬಿಟ್ಟು ಏನ್ ಮಾಡ್ತಾರೆ? ಸಾಂಬಾರ್ ಕೇಳ ಅದರಲ್ಲೇ ಕೊಡ್ತಾರೆ. ಹೌದು, ಫ್ರೈ ಮಾಡಿದ ತಕ್ಷಣ ಅದರಲ್ಲಿ ಫಿಲ್ಟರ್ ಮಾಡ್ಕೊಂಡು ಅದಕ್ಕೆ ಏನ್ ಬೇಕು ಆ್ಯಡ್ ಮಾಡಿ ಕೊಟ್ಬಿಡ್ತಾರೆ. ಅದೇ ನಿಮ್ಗೆ ಒರಿಜಿನಲ್ ಕೆಲಸ. ಹೌದು, ಫ್ರೈ ಅಂದ್ರೆ ಫ್ರೈ, ನೀವು ಸಪರೇಟ್ ಬಿರಿಯಾನಿ ಮಾಡೋಕೆ ಚಾಪ್ಸ್ ಆಗ್ಬಿಡ್ತದೆ. ಅದು ತುಂಬಾ ಕಾಲ ಅವಕಾಶ ಬೇಕಾಗ್ತದೆ. ಕರೆಕ್ಟ್, ಕರೆಕ್ಟ್. ಓಕೆ, ಫಸ್ಟ್ ಈರುಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ನಿಮ್ಗೆ ವಿಸಲ್ ಬಂದು ರೆಡಿ ಆಗೋದಕ್ಕೆ ಇದು ರೆಡಿ ಆಗಿಬಿಟ್ರೆ ಓಕೆ, ತಕ್ಷಣ ಹಾಕಿ ಮುಗಿಸ್ಬಿಡೋದು ಅಷ್ಟೇ ಕೆಲಸ. ಓಕೆ, ಪಟ ಪಟ ಎರಡೆರಡು ಬರ್ಕೋಬೋದು. ನೀವು ಮಟನ್ ಫ್ರೈ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಮಟನ್ ಸಾರು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸಾರಿನ ಸೆಗ್ಮೆಂಟ್ ಎಲ್ಲ ಮುಗಿದೋಗಿದೆ, ಇವಾಗ ಏನ್ ಮಾಡ್ತಾ ಇದೀವಿ, ಫ್ರೈ ಹೆಂಗ್ ಮಾಡ್ಕೋಬೇಕು ಅದನ್ನೇ ಸ್ವಲ್ಪ ಡಬ್ ಡಬಲ್ ಮಾಡ್ಕೊಂಡು. ಇದು ಮಸಾಲೆ ತೆಂಗಿನಕಾಯಿ ಏನು ಹಾಕಂಗಿಲ್ಲ. ಹೌದು, ಈ ಕೆಲವೇ ಇದು ಇದೆ ಇದೆ ಅವನ್ನ ಹಾಕೊಂಡು. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಇದು ಮೇಜರ್ ಪಾಯಿಂಟ್. ಅದಕ್ಕೆ ಹಾಕ್ಬಿಟ್ರೆ ಮುಗಿದೋಯ್ತು, ಎಸ್ ಫ್ರೈ ಆಗೋಯ್ತು. ಅದು ಬಿಡಿ ಬಿಡಿ ಆಗಿರ್ಬೇಕಲ್ಲ. ಹೌದು, ತುಂಬಾ ನಿಮ್ಗೆ ಗ್ರೇವಿ ತರ ಇರ್ಬಾರ್ದು, ಗ್ರೇವಿ ಅಲ್ಲಿದೆ ನಿಮ್ಗೆ. ಹೌದು, ಇದು ಪಕ್ಕ ಡ್ರೈಯೇ. ಪಕ್ಕ ಡ್ರೈಯೇ ಇದು. ಫ್ರೈ ಫ್ರೈ ಕೆಲವರು ತುಂಬಾ ಜನ ಫೋನ್ ಮಾಡಿ ಕೇಳಿದ್ದಾರೆ, ಏನಂತ ಸಾಂಬಾರ್ದು ಮಾಡೋದಂಗೆ ಫ್ರೈ ಮಾಡೋದಂಗೆ, ಅವ್ರಿಗೋಸ್ಕರನೇ ಇದು ಮಾಡಿರೋದು ನಾನೀಗ. ಕರೆಕ್ಟ್, ಕರೆಕ್ಟ್. ಜನಗಳು ಏನ್ ಕೇಳ್ತಾರೋ ಅದನ್ನೇ ಮಾಡಿ ತೋರಿಸ್ಬೇಕಾಗಿರೋದು. ನಮಗ್ ಬೇಕಾದ ಅವ್ರು ಮಾಡ್ಕೊಳ್ಳೋದಲ್ಲ, ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಬೇಕು. ನಾಡಿ ಕಳಿಸೋರು ಇದೇ ತರ ಮಾಡ್ಬೇಕಾಗಿದ್ದು. ಅದನ್ನ ಕೇಳ್ತಾರೆ ಸರ್, ಫ್ರೈ ಬರಲ್ಲ ನಮ್ಗೆ ನಾಡಿ ಕಳಿಸ್. ನೆಕ್ಸ್ಟ್ ಎಪಿಸೋಡ್ ಮಾಡಿ ತೋರಿಸ್ತೀನಿ ಸಾರ್ ಮಾಡ್ಕೊಂಡು. ಅದು ಉಚ್ಚಳ ಅಂತ ಬರುತ್ತೆ ನೋಡಿದ್ರೆ, ಬ್ಲಾಕ್. ಹೌದೌದು, ಅದನ್ನ ತಂದು ಹುರಿದ್ಬಿಟ್ಟು ಅದನ್ನ ಫಿ ಇದ್ ಮಾಡಿ ಬಟ್ಟೆಲಿ ಬಸ್ಕೋಬೇಕು. ಅದನ್ನ ಬಸ್ಕೊಂಡು ಅದಕ್ಕೆ ಬಿಡ್ಬೇಕು ರಸನ. ತುಂಬಾ ಅದ್ಭುತವಾಗಿರ್ತದೆ. ಓಕೆ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಯಾವಾಗ ನಾವು ಅಡುಗೆ ಮಾಡ್ಬೋದು. ಮುರಳಿ ಅವರೇ, ನಮ್ದು ಎಲ್ಲೋ ಇರೋರ್ನ ನೀವು ಮಾಗಿದ್ದ ಮುಖಾಂತರ ನಮ್ಮನ್ನು ಪರಿಚಯ ಮಾಡಿದಿರಿ, ಅದೇನು ಅಷ್ಟೇನು ಸುಲಭದ ಮಾತ ಅಲ್ವೇ? ನಾನು ಎಲ್ಲರಿಗೂ ಹೇಳ್ತೀನಿ, ಇನ್ಫ್ಲುಯೆನ್ಸ್ ಬೇಕಾಗಿಲ್ಲ, ನೀವು ಮಾಡಕ್ ಬಂದ್ರೆ ಸಾಕು. ಒಪ್ಪತ್ತೀನಿ, ನಮ್ ಕಲೆಯನ್ನು ಸಾವಿರ ಇದ್ರು ಅದನ್ನ ಗುರುತು ಮಾಡೋರು ತುಂಬಾ ಕಮ್ಮಿ. ನಮ್ಗೆ ಯಾರೊಬ್ರು ಗುರುತಿಸಿದ್ಕಲ್ವಾ ನಾವಿಲ್ಲಿ ಇರೋದು? ಅದು ಕಷ್ಟ ಇದೆ. ನಮ್ಗೆ ಯಾರು ಗುರುತಿಸ್ತಾ ಇದ್ರು ಹೇಳಿ? ಇದು ನೋಡಿ ಆಗಿದೆ. ಎರಡು ಮೆಣಸಿನಕಾಯಿ ಖಾರಕ್ಕೋಸ್ಕರ ಇಲ್ಲಿ ಖಾರ ಖಾರವಾಗಿರ್ಲಿ. ಓಕೆ, ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅಂತ. ಏನಿಲ್ಲ, ಸ್ವರ್ಗ ಇಲ್ಲೇ ಇರೋದು, ಸ್ವರ್ಗದಲ್ಲೇ ನೀವು. ಇಲ್ಲ ಸ್ವಾಮಿ, ಅದಲ್ಲ, ನೀವು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ವೇ ಅಲ್ಲ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲೇ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ, ಅಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಫ್ರೈ ಆದಷ್ಟುನೂ ಆ ಮಟನ್ ಹಾಕ್ದಾಗ ಒಳ್ಳೆ ಅದ್ಭುತವಾಗಿರುತ್ತೆ ಇದು. ಇದೇ ಇಷ್ಟೇ ಟೊಮೆಟೋನು ಚೆನ್ನಾಗಿ ಫ್ರೈ ಆಗಬೇಕು, ಅವಾಗಲೇ ಅದು ಮಜಾ. ಶುಂಠಿ ಬೆಳ್ಳುಳ್ಳಿ ಸೇರ್ಸೋಣ. ಹಾಕಿ ಸೇರಿಸಿ. ಇದಕ್ಕೂ ಶುಂಠಿ ಬೆಳ್ಳಿ ಬೇಕಾ ಕೃಷ್ಣಪ್ಪ? ಗ್ರೇವಿ ಥರ ಅದು ಗಂಟ್ಕೋಬೇಕಲ್ಲ, ಮಟನ್ ಗಂಟ್ಕೋಬೇಕಲ್ಲ ನಿಮಗೆ. ನೀವು ಹಂಗ ಏನೋ ಬೇಕಾಗಿಲ್ಲ ಅನ್ಸುತ್ತಪ್ಪ, ಬೇಕನ್ಸುತ್ತಾ? ಡ್ರೈ ಡ್ರೈ ಇರಲ್ಲ ಅಲ್ಲ, ಇದಕ್ಕೆ ಇದ್ರೊಳಗೆ ಹಾಕಿರ್ತೀವಲ್ಲ. ಮಾಂಸ ಗಂಟ್ಕೋಬೇಕಾದ್ರೆ ಹೆಂಗ್ ಗಂಟ್ಕೊಳ? ಮಾಂಸ ಗಂಟ್ಕೊಂಡು ಚೆನ್ನಾಗಿ ಬೆಂದಿರುತ್ತಲ್ಲಪ್ಪ ಇಲ್ಲಿ. ಇಲ್ಲಿ ನೋಡ್ತಾ ಇರಿ ಈಗ. ಹಂಗಂತೀರಾ? ಹ್ಮ್. ನಿಮ್ಗೆ ಅದಕ್ಕಿನ್ನ ಅದಕ್ಕಿನ್ನ ಇದೇ ರುಚಿ ಜಾಸ್ತಿ ಇರಬೇಕು ಅಲ್ಲ. ಇದಂಗಿದು ಊಟಕ್ಕಿಂತ ಮೊದ್ದೇನಾದ್ರು ಈ ಸಾರ ಹಾಕೊಂಡು ತಿನ್ನುವ ಫ್ರೈ ತಿನ್ಬಿಟ್ರೆ ಸಾರು ರುಚಿಸಲ್ಲ. ಗೊತ್ತಾಯ್ತು. ಆದ್ರೂ ಅದು ಇದು ಉಪ್ಪಿನಕಾಯಿ ಇದಂಗೆ, ಇದೊಂದು ಎರಡು ಪೀಸ್ ಇದ್ರೆ ಅದನ್ನು ಬಾರಿಸಿ ಇಟ್ಬಿಡ್ಬೋದು. ಸ್ವಲ್ಪ ಇದನ್ನ ಈ ಕಾಂಡ ರುಬ್ಬಿರೋದು, ಕಾಂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಕಾಂಡ ಕಾಂಡ ಅನ್ಬಿಟ್ಟು ಮೊದಲು ತಿಂಗಳವ್ರಿಗೆ ಗೊತ್ತಾಗಲ್ಲ ಯಾವ ಕಾಂಡ ಅಂತ ಕರೆಕ್ಟಾಗಿ ಹೇಳಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅದ್ರದ್ದು ದಿಂಡು. ಎಸ್, ಓಕೆ. ಆಫ್ ಮಾಡಿ ಸಾಕು. ಆಫ್ ಮಾಡ್ಬಿಡ್ಲ? ಮಾಡಿ, ಖಂಡಿತ ಮಾಡಿ. ಬೆಂದಿಲ್ಲ ಅಂದ್ರೆ ನೀವು ಜವಾಬ್ದಾರಿ. ನಾನೇ ಜವಾಬ್ದಾರಿನಪ್ಪ. ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿಣ ಪುಡಿ. ಅರಿಶಿನ ಪುಡಿ ಹಾಕಿದ್ರೆ ಅದ್ರ ಮಜಾನೇ ಮಜಾ. ಈರುಳ್ಳಿ, ಮೆಣಸಿನ್ಕಾಯಿ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಈಗ ಟೊಮೆಟೊ ಸೇರ್ಸೋಣ. ಸೇರಿಸಿ ಸೇರಿಸಿ. ಓಕೆ. ಒಂದು ಸ್ಪೂನ್ ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕ್ಬಿಡ್ತೀರಾ? ಹಾಕೋಣ, ಹಾಕ್ಬಿಡಿ. ಆಮೇಲೆ ಬೇಕಾದ್ರೆ ಅವಶ್ಯಕತೆ ನೋಡಿಕೊಂಡು ಎಷ್ಟು ಬೇಕು ಆಮೇಲೆ ಹಾಕ್ಕೊಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರ್ಸೋಣ. ಹಾಕ್ಬಿಡಿ. ಬರೀ ಕೊತ್ತಂಬರಿ ಸೊಪ್ಪು ಅಷ್ಟೇನೆ ಇದು? ಅವಾಗೆಲ್ಲ ರುಬ್ಬಿರೋದು ಹಾಕಿದ್ದೀವಿ, ಕಾಂಡಗಳನ್ನ ಹಾಕಿದ್ದೀವಿ. ಹಾಂ, ಈಗ ಸೊಪ್ಪುಗಳನ್ನು ಹಾಕ್ತಾ ಇದ್ದೀವಿ. ಒಳ್ಳೆ ಟೊಮೆಟೊ ಗೊಜ್ಜು ರೆಡಿ ಆಗಿದೆ. ಟೊಮೆಟೊ ಗೊಜ್ಜಲ್ಲ ಇದು, ಮತ್ತೆ ಟೊಮೆಟೊ ಗೊಜ್ಜು ಥರನೇ, ಆದರೆ ಟೊಮೆಟೊ ಗೊಜ್ಜಲ್ಲ. ಟೊಮೆಟೊ ಗೊಜ್ಜು ಒಂದ್ಸರಿ ಮಾಡಿ ತೋರಿಸಿ ನೋಡಿ ವಿಶೇಷವಾಗಿ. ನೀವು ಮಾಡಿ ತೋರ್ಸೋದು ನೋಡಿದ್ರೆ ಹೋಟ್ಲು ಬಿಟ್ಟು ನಮ್ಮ ಜೊತೆನೇ ಇರೋಂಗಾಗ್ಬಿಡುತ್ತೆ ಕೃಷ್ಣಪ್ಪ. ಅಷ್ಟೇ ನಿಮಗ. ಆಮೇಲೆ ಇದೇನು ಡಾಡಿ, ಯಾವಾಗ ಅಲ್ಲೋಗಿ ಕುತ್ಕೊಂಡಿರ್ತೀರ ಟಿವಿಲಿ ಅಂತ ಬಯಸ್ಕೊತೀರಾ? ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕೋಣ. ಹಾಕಿ. ಪೆಪ್ಪರ್ ಪೌಡ್ರ್ ಹಾಕಾಯ್ತು. ಇದಕ್ಕೇನು ಬೇರೆ ಪೌಡ್ರ್ಗಳು ಬೇಡವಾ? ನಮ್ದು ಇದೆಯಲ್ಲ, ನಮ್ಮದೇ ಮುಖ್ಯ ಇದಕ್ಕೆ. ಹಂಗಂತೀರಾ? ಬೇರೆ ಧನ್ಯ ಏನು ಬೇಕಾಗಿಲ್ಲ. ಕಲರ್ ನೋಡಿದ್ರೆ ಹಂಗೆ ಚೇಂಜ್ ಆಯ್ತಾ? ಹೌದು, ಸೊಗಸಾದ ಪರಿಮಳ ಬರ್ತಾ ಇದೆಯಾ? ಬಂತು ಬಂತು ಬಂತು. ಒಂದು ತುಂಬಿಟ್ಟಿದೆ. ಸಾರಿನ ಪರಿಸ್ಥಿತಿ ಏನಾಗಿದೆ ನೋಡೋಣ. ಕೂಗಿದೆ ಕುಕ್ಕರು. ಮಟನ್ ಸಾಂಬಾರು ಅಥವಾ ಮಟನ್ ಸಾರು ರೆಡಿ ಆಗಿದೆ. ಇದ್ರೊಳಗೆ ಫ್ರೈನ ಯಾವ ರೀತಿ ಮಾಡ್ಕೋಬೇಕು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಕೃಷ್ಣಪ್ಪನವರು ಅದನ್ನ ತೋರಿಸ್ತಾರೆ. ಏನ್ ಮಾಡ್ತೀರಿ ಇದನ್ನ? ಮಾಂಸ ಹಾಕೋ ಅದಕ್ಕೆ? ಸಾಂಬಾರಿಂದ ತದಾಕ್ಬೇಕು. ಅಂದ್ರೆ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಫ್ರೈಗೆ ಹಾಕೋಬೇಕು ಅಂದ್ರೆ ಮೂಳೆನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಮೂಳೆ ತರದೆಲ್ಲ ಇದ್ರೊಳಗೆ ಇರ್ಲಿ. ಹಾಕಣ? ಹಾಕಿ. ಸಾರನ್ನು ಇಷ್ಟಪಟ್ಟವರು ಅದ್ರಲ್ಲಿ ಇಟ್ಕೊಂಡು ತಿನ್ಲಿ. ಹೌದು, ಫ್ರೈ ಬೇಕು ಅನ್ನೋರು ಇದ್ರಲ್ಲಿ ಹಾಕೊಂಡು ತಿನ್ಲಿ. ತಿನ್ಲಿ ಅಂತೂ ತಿನ್ನಿ. ಮೂಳೆ ಮಾತ್ರ ಹಾಕ್ಬಾರ್ದು ಫ್ರೈಗೆ, ಅದು ಮಜಾ ಹೋಗ್ಬಿಡುತ್ತೆ. ಇದ್ರೊಳಗೆ ಬರೀ ನಮ್ಮ ಮೂಳೆಗಳೇ ಇದೆ. ಅದು ಬೇಕಾದ್ರೆ ಸಾಂಬಾರಲ್ಲ ಹಂಗೆ ಹಂಗೆ ಇರಲಿ, ಹಂಗೆ ಇರಲಿ. ಫ್ರೈ ಆಯ್ತಾ ರೆಡಿ? ಫ್ರೈ ಆಯ್ತು ರೆಡಿ. ಕಟ್ಟ ಕಟ್ಟ. ಇದು ಫ್ರೈ ಅಂದರೆ ಅನ್ಕೊಂಡಿರ್ತೀರಲ್ಲ, ನಮ್ಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಹಿಂಗಾಗಲ್ಲ, ಹಿಂಗ್ ಮಾಡ್ತಿದ್ರಪ್ಪ ಅಂತ. ಇಷ್ಟೇ, ವೆರಿ ಈಸಿ. ಸಾಂಬಾರ್ ಮಾಡುವಾಗಲ ಇದನ್ನು ಪ್ರಾರಂಭ ಮಾಡ್ಕೊಳ್ಳಿ. ಎಸ್, ಇದು ಮುಗಿಯೋದ್ರೊಳಗೆ ಇದಾಗೋಗ್ಬಿಡುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿ. ಅಷ್ಟೇ ಅಷ್ಟೇ. ಆದರೆ ಮೊದಲೇನಾದ್ರೂ ಇದನ್ನು ತಿನ್ಬಿಟ್ರೆ ಸಾರು ಪೂರ್ತಿ ಹಂಗೆ ಉಳಿದೋಗುತ್ತೆ. ಯಾಕಂದ್ರೆ ಇಷ್ಟೇ ಗೊಜ್ಜು ಹಾಕೊಂಡು ಅದ್ಭುತವಾಗಿ ಅನ್ನೆಲ್ಲ ಇದ್ರೊಳಗೆ ಕಲ್ಸ್ಕೊಂಡು ತಿನ್ಬಿಡ್ಬೋದು. ಇದ್ರ ರುಚಿನೇ ಕಂಡಿಯೋಕ್ಕಾಗಲ್ಲ. ಅದನ್ನ ಏನು ಮಾಡ್ಬೇಕಂದ್ರೆ ಫಸ್ಟು ಮುದ್ದೆಗಿದ್ದೆಲ್ಲ ಏನು ಬೇಕೋ ಈ ಸಾರಲ್ಲಿ ತಿನ್ಕೊಳ್ಳಿ. ಫೈನಲಾಗಿ ಅದನ್ನು ಟೇಸ್ಟ್ ಮಾಡಿ.
ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಓಕೆ ಮಾಂಸನ ತೆಗೆದುಬಿಟ್ಟು ಸ್ವಲ್ಪ ಅದಕ್ಕೆ ಖಾರ ಉಪ್ಪು ಖಾರ ಚೆನ್ನಾಗಿ ಸಾಂಬಾರಲ್ಲಿ ಇರ್ತದಲ್ಲ ಹೌದು 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 ಇದನ್ನು ಸ್ವಲ್ಪ ಇಡಿವಾಗಿ ತಿರುಗಿಸ್ಬಿಟ್ರೆ ಆಯಿತು ಏನು ಮಾಡ ಹಾಫ್ ಮಾಡೋಣ ಹಾಫ್ ಮಾಡೋಣ ಫಸ್ಟ್ ಹಾಫ್ ಮಾಡೋಣ ಫಸ್ಟ್ ಹಾಫ್ ಮಾಡಾಯಿತು ಹುರುಳಿಯವರು ಸಾಂಬಾರಿಂದ ತೆಗೆದು ಮತ್ತೆ ಇದನ್ನು ಫ್ರೈ ಮಾಡಿ ಕೊಟ್ಟಿದ್ದೀನಿ ಟೇಸ್ಟ್ ಮಾಡಿ ಹೇಳಿ ಮಟನ್ ಫ್ರೈನ ಯಾವ ರೀತಿ ಮಾಡಬೇಕು ಅಂತ ಕೃಷ್ಣಪ್ಪನವ್ರು ತೋರಿಸ್ಕೊಟ್ಟಿದ್ದಾರೆ ಅದ್ಭುತವಾದಂಥ ಮಟನ್ ಫ್ರೈ ಸಾರಿಂದ ತೆಗೆದು ಮಟನ್ ಹಾಕಿ ಅಯ್ಯೋ ಅದಕ್ಕೊಂದು ದೊಡ್ಡ ಕೆಲಸ ಮಾಡಿಟ್ಟಿದ್ದಾರೆ ಇದು ಈ ಕೆಲಸ ಎಲ್ಲ ಏನೇನು ಮಾಡೋದು ನೀವು ನೋಡ್ಕೊಂಡಿಲ್ಲ ಅಂದರೆ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ಬರ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಟನ್ ಫ್ರೈ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇದು ಬಿಸಿಯಾದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಪಗೆ ಹುರಿದು ಇದಕ್ಕೆ ಹಸಿರು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಡಿಸಿ ಜೊತೆಗೆ ರುಬ್ಬಿದ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪಿನ ಕಾಂಡದ ಪೇಸ್ಟ್ ಅರಿಶಿನ ಟೊಮ್ಯಾಟೊ ಉಪ್ಪು ಕೊತ್ತಂಬರಿ ಸೊಪ್ಪು ಕಾಳು ಮೆಣಸಿನ ಪುಡಿ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ಜೊತೆಗೆ ಬೇಯಿಸಿಕೊಂಡ ಮಟನ್ ಹಾಕಿ ಫ್ರೈ ಮಾಡಿದರೆ ಮಟನ್ ಫ್ರೈ ರೆಡಿ ಟು ಈಟ್ ಮಟನ್ ಸಾಂಬಾರ್ ಇದು ನೋಡ್ಕೊಂಡು ಟೇಸ್ಟ್ ಮಾಡಿ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ GFC ಕೃಷ್ಣಪ್ಪನವರು ಅದ್ಭುತವಾದಂಥ ಮಟನ್ ಸಾರು ಅಥವಾ ಮಟನ್ ಸಾಂಬಾರನ್ನು ತುಂಬ ಜನಕ್ಕೆ ಮಟನ್ ಸಾರು ಮಾಡ್ಕೊಳಕ್ಕೆ ಬರಲ್ಲ ಮಾಡ್ಕೊಳ್ತಾರೆ ಏನೋ ಅವ್ರು ರುಚಿಗೆ ಮಾಡ್ಕೊಳ್ತಾರೆ ಇದೆಲ್ಲ ಒಂಥರ ಎಲ್ಲ ಕಡೆ ಸಿಗುವಂಥದ್ದು ಹೋಟೆಲ್ಗಳಲ್ಲಿ ಸಿಗುವಂಥದ್ದು ಮನೇಲಿ ನೀವು ಮಾಡ್ಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ ಕೃಷ್ಣಪ್ಪನವರು ಇದನ್ನು ಯಾವ ರೀತಿ ಮಾಡಿದ್ರು ಮಟನ್ ಸಾರನ್ನ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ ಮಟನ್ ಸಾರು ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಗಸಗಸೆ ಹುರಿಗಡಲೆ ಹಾಕಿ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ ಕುಕ್ಕರ್ಗೆ ಎಣ್ಣೆ ಹಾಕಿ ಇದು ಬಿಸಿಯಾದ ನಂತರ ಈರುಳ್ಳಿ ಹಾಕಿ ಹುರಿದು ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಡಿಸಿ ಇದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಜೊತೆಗೆ ಧನಿಯಾ ಪುಡಿ ಅಚ್ಚಖಾರದ ಪುಡಿ ಕಾಳು ಮೆಣಸಿನ ಪುಡಿ ರುಬ್ಬಿದ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪಿನ ಕಾಂಡದ ಪೇಸ್ಟ್ ಉಪ್ಪು ನೀರು ಹಾಕಿ ಬೇಯಲು ಬಿಡಿ ಆಮೇಲೆ ಟೊಮ್ಯಾಟೊ ಗರಂ ಮಸಾಲ ರುಬ್ಬಿಕೊಂಡ ತೆಂಗಿನಕಾಯಿ ಪೇಸ್ಟ್ ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ ಈಗ ಮಟನ್ ಸಾರು ಸವಿಯಲು ಸಿದ್ಧ ಕೃಷ್ಣಪ್ಪ ಇನ್ನ ಎಷ್ಟೊಂದಂಗ ಕೆಲಸ ಇದೆ ನೀವೇನ್ರಿ ಯಾವಾಗಲೂ ಇಷ್ಟೊಂದೆಲ್ಲ ತಂದ್ಕೊಟ್ಬಿಟ್ಟು ಹೆಂಗ್ರಿ ಇದೊಂದು ಮಟನ್ ಸಾಂಬಾರು ಇದೊಂದು ಮಟನ್ ಫ್ರೈ ಫುಲ್ ಮಿಲ್ಸು ಫುಲ್ ಮಿಲ್ಸ್ ಅಂದ್ರೆ ಹಿಂಗಿರ್ಬೇಕು ಒಂದು ಫ್ರೈ ಒಂದು ಸಾರು ಸ್ವಲ್ಪ ಅವಾಗ ತಿನ್ನಕ್ಕೆ ಆ ಪರಿಮಳ ಗಮ ಗಮ ಅನ್ಬೇಕು ಇದರ ಜೊತೆ ಬೇಕಾದ್ರೆ ಮುದ್ದೆ ಒಂದು ಇಟ್ಕೊಂಡ್ರೆ ಸರಿ ಹೋಯ್ತಿಲ್ಲ ಪಾಚ ಮಾಡ್ಬೇಕು ಫಸ್ಟ್ ಏನ್ ತಿನ್ನೋಣ ನೀವು ಫಸ್ಟ್ ಸಾಂಬಾರ್ ಟೇಸ್ಟ್ ಮಾಡ್ಬಿಡಿ ದಯವಿಟ್ಟು ಓಕೆ ಟೇಸ್ಟ್ ಮಾಡ ಮಾಡಿ ಸರ್ ರೈಸ್ ಅದಕ್ಕೂ ಹೆಂಗಿರುತ್ತೆ ನೋಡಿ ಇದ್ರ ಜೊತೆ ಮುದ್ದೆ ಇದೆ ಚಪಾತಿ ಒಳ್ಳೆ ಒಂದು ಪಕ್ಕ ಮಟನ್ ಸಾರು ಹೆಂಗಿರ್ಬೇಕು ಹಂಗೆ ಮಟನ್ ಚೆನ್ನಾಗಿ ಬೆಂದಿದೆಯಾ ಹ್ಮ್ ಒಳ್ಳೆ ಮಟನ್ ಸಾರು ಇದು ಹ್ಮ್ ಇದು ಮುದ್ದೆಗೂ ಆಗುತ್ತೆ ರೈಸ್ಗೂ ಆಗುತ್ತೆ ಈ ಮನೇಲಿ 3-4 ಜನ ಇರ್ತಾರೆ 3-4 ತರ ಇಷ್ಟ ಕೆಲವರು ಫ್ರೈ ತಿನ್ಬೇಕು ಅಂತ ಇರ್ತಾರೆ ಕೆಲವರು ಸಾಂಬಾರ್ ಬೇಕು ಅಂತ ಇರ್ತಾರೆ ಎಲ್ಲ ಇದನ್ನು ಒಂದೇ ಒಗ್ಗಟ್ಟಾಗಿ ಮಾಡ್ಬಿಡೋದು ಅಷ್ಟೇ ಈ ಸಾರೆಲ್ಲ ಹೆಂಗಿದೆ ಗೊತ್ತಾ ಈ ಹಳೆ ಮಲ್ಲಿ ಸ್ವಲ್ಪ ವಯಸ್ಸಾದವ್ರು ಇದ್ರೆ ಅವರೆಲ್ಲ ಹಿಂಗೆ ಸಾರು ಮಾಡೋದು ಈ ಸ್ವಲ್ಪ ಹೊಸ ಜನರೇಷನ್ ಬಂದ್ಮೇಲೆ ಸ್ವಲ್ಪ ಅದೆಲ್ಲ ಬೇರೆ ಬೇರೆ ಆಗ್ಬಿಟ್ಟಿದೆ ಈ ಟೇಸ್ಟ್ ಹೊಟ್ಟೋಗಿದೆ ಈ ಹೋಗ್ಬಿಡಿದೆ ಬರ್ಸ್ಕೊಬೇಕು ಒರಿಜಿನಲ್ ಟೇಸ್ಟ್ ಇದೆ ಒರಿಜಿನಲ್ ಟೇಸ್ಟ್ ನೀವೆಲ್ಲಾದ್ರೂ ಸ್ವಲ್ಪ ನಮ್ಮ ಸ್ವಲ್ಪ ವಯಸ್ಸಾದವ್ರು ಮಾಡಿದ್ರೆ ಮಟನ್ ಸಾರೆಲ್ಲ ಹಿಂಗೆ ಇರುತ್ತೆ ಕಡಲೆ ಕಾಯಿ ಗಸಗಸೆ ರುಬ್ಬ ಹಾಕಿ ಹಾಕ್ತಾರೆ ಸೊಪ್ಪುಗಳನ್ನೆಲ್ಲ ಹಾಕಿ ಹಾಕ್ತಾರೆ ಈ ಟೇಸ್ಟ್ ಬಂದೇ ಬರುತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಬ್ರು ಯಾರ ಹತ್ರ ಕಲ್ತ್ಕೊಂಡು ನಮ್ಮ ಅತ್ತೆಯವ್ರು ಹಿಂಗೆ ಮಾಡ್ತಿರಂತೆ ನಮ್ಮ ಅಮ್ಮ ಹಿಂಗೆ ಮಾಡ್ತಿರಂತೆ ಅಂತ ಬಂದರೆ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿರುತ್ತೆ ಅಂದರೆ ಬೇಸಿಕಲಿ ಇದು ಪಕ್ಕ ಕರ್ನಾಟಕ ಶೈಲಿಯ ಮಟನ್ ಸಾರು ಇದು ಇವಾಗ ಎರಡನೇದು ಫ್ರೈ ಫ್ರೈ ಇದು ಮಾತ್ರ ಬಲ್ ಡೇಂಜರ್ ಅಪ್ಪ ಇದು ಹಿಂಗೆ ಅಂತೀರಿ ಹಿಂಗೇನೆ ಅದು
ಇನ್ನೊಂದು ಪೀಸ್ ಹಾಕೊಳ್ಳಿ. ಏಯ್ ಸಾಕು ಸಾಕು ಸಾಕು. ನೋಡಿ ಸರ್, ಸ್ವಲ್ಪ ಗ್ರೇವಿ ಹಂಗೆ ಅದ್ರಲ್ಲಿ ಸ್ವಲ್ಪ ಸೇರಿಸ್ಕೊಳ್ಳಿ. ಮಟನ್ ಬೆಂದಿಲ್ಲ ಅಂತ ಇದ್ರಿ ನೀವು. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಅದ್ಭುತ ಅಂದ್ರೆ ಅತಿ ಅದ್ಭುತವಾಗಿದೆ. ಹಾಕಿದ್ದು, ತೋರಿಸಿದ್ದು, ಕಷ್ಟಪಟ್ಟಿದ್ದು ಎಲ್ಲ ಇದ್ರೊಳಗೆ ಗೊತ್ತಾಗ್ತದೆ. ಎಲ್ಲ ಸಾರ್ಥಕತೆ ಇರ್ತದ, ಸ್ವಲ್ಪ ಮಾಡ್ಕೋಬೇಕಷ್ಟೇ, ಮಾತಾಡಂಗಿಲ್ಲ. ಹಂಗೆ ಸರ್, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇವೆರಡೂ ಖಾಲಿ ಮಾಡೋ ಬಿಟ್ಟೋಗೋ ಸೀನೇ ಇಲ್ಲ, ಶ್ರಮ ಎಲ್ಲ ಇಲ್ಲಿ ಬಿದ್ದೋಗಿದೆ, ಬಿದ್ದು ಕಳೆದೋಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತು ಆರೋಗ್ಯದ ಅಡುಗೆಯನ್ನು ತೋರಿಸುವಂತ ಸುತ್ತು. ನಮ್ಮ ಇವತ್ತಿನ ಆರೋಗ್ಯದ ಅಡುಗೆಯನ್ನು ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿಯವರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ನಮಸ್ಕಾರ. ನಮಸ್ಕಾರ. ಆರೋಗ್ಯದ ಬಗ್ಗೆ ಮಾತಾಡಬೇಕು, ಆರೋಗ್ಯದ ಬಗ್ಗೆ ಆರೋಗ್ಯವನ್ನು ಹೆಚ್ಚಿಸ್ಕೋಬೇಕು, ಅನಾರೋಗ್ಯವನ್ನು ಕಡಿಮೆ ಮಾಡಬೇಕು, ಏನೋ ತಂದಿದ್ದೀರಾ ಇವೆಲ್ಲ ಮಾಡೋಕ್ಕೆ ಅಂತ ಅಂದ್ಕೊಳ್ತೀನಿ. ಹೌದು, ಇಲ್ಲಿ ಸಾಮಾನ್ಯವಾಗಿ ತುಂಬ ಬಾಧೆ ಪಡೋದು ಕಿಡ್ನಿ ಸ್ಟೋನ್ಸ್ ಅಂತ ತುಂಬ ಜನ ಒದ್ದಾಡ್ತಾರೆ, ಯಾತಕ್ಕೆ ಗೊತ್ತಿದೆಯಾ? ಗೊತ್ತಿಲ್ಲ ಗುರು. ಒಂದು ಉದಾಹರಣೆಗೆ ಹೇಳಿ ಗುರುಜಿ. ನಮಗೆ ಈ ಆಂಗ್ಸೈಟಿ, ಟೆನ್ಷನ್ನು, ಆಹಾರದ ಕೆಟ್ಟ ಅಭ್ಯಾಸಗಳಿಂದ ಹೇಳಿ ಗುರುಜಿ, ಅಸಿಡಿಟಿ ಜಾಸ್ತಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅಸಿಡಿಟಿ ಜಾಸ್ತಿ ಆಗ್ತಾ ಇದೆ. ಆಯ್ತು. ಜಾಸ್ತಿ ಆದಾಗ ಅದು ಅಸಿಡಿಕ್, ಅದನ್ನು ಆಲ್ಕಲಿ ಹಾಕಿ ನ್ಯೂಟ್ರಲೈಸ್ ಮಾಡಬೇಕು. ಆಯಿತು. ಆಲ್ಕಲಿ ಹಾಕೋದು ಅಂತಂದರೆ ಬೇಸಿಕ್ ಮೆಟೀರಿಯಲ್ ಹಾಕಬೇಕಾಗುತ್ತೆ, ಆಲ್ಕಲೈನ್ ಮೆಟೀರಿಯಲ್ ಹಾಕೋಬೇಕು. ಅದೇ ಇವಾಗ ಅದೇನೇನೋ ಹೆಸರುಗಳಲ್ಲಿ ಪ್ರಾಡಕ್ಟ್ಗಳು ಬರ್ತಾ ಇದೆ. ಓಕೆ. ಅದನ್ನು ಮತ್ತು ಅದು ಹಾಕ್ಕೊಂಡಾಗ ಅದು ಆಲ್ಕಲೈನ್ ಆಗಿರುತ್ತೆ, ಹೊಟ್ಟೆಯಲ್ಲಿರೋದು ಸೋಡಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನ್ಯೂಟ್ರಲೈಸ್ ಆಗಿ ನೀರು ಮತ್ತು ಸಾಲ್ಟ್ ಒಂಥರ ಸಾಲ್ಟ್ ಕ್ರಿಯೇಟ್ ಆಗುತ್ತೆ. ಓಕೆ. ಈ ಸಾಲ್ಟನ್ನು ಫಿಲ್ಟರ್ ಮಾಡಬೇಕಾದ್ರೆ ಕಿಡ್ನಿಗಳು ಮಾಡಬೇಕು. ಮಾಡಿ 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 ಕುಡಿದು 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 ಈ ಕಲ್ಲಿನ ಪ್ರೆಸಿಪಿಟೇಷನ್ ಕಿಡ್ನಿಗಳಲ್ಲಿ ಆಗಿ ಕಿಡ್ನಿ ಸ್ಟೋನ್ಸ್ ಮೇಯ್ನಾಗಿ ಫಾರ್ಮ್ ಆಗುತ್ತೆ. ಆಯಿತು. ಸೊ ಹೀಗಾಗಿ ಈಗ ಯಾರು ನೋಡಿದ್ರು ಕಿಡ್ನಿನಲ್ಲಿ ಕಲ್ಲಿದೆ 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 ಕಲ್ಲಿದೆ. ರಾಹುಲ್ ಎಲ್ಲರ ಕಲ್ಲು ತೊಗೊಂಡು ಒಂದು ಮನೆಯೇ ಕಟ್ಬಿಡ್ಬೋದು ಈ ಥರ ಆಗೋಗಿದೆ. ಓಕೆ. ಬಟ್ ಸಿಂಪಲ್ ರೆಮಿಡಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ಅದೇ ಇಂಪಾರ್ಟೆಂಟ್. ಪ್ರಕೃತಿ ಸಹಜವಾದ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಅಂದರೆ ಬಾಳೆದಿಂಡು. ಬಾಳೆದಿಂಡಿನ ರಸಕ್ಕೆ ಕಲ್ಲನ್ನು ಕರಗಿಸುವಂತಹ ಶಕ್ತಿ ಅದರಲ್ಲಿದೆ. ಎಲ್ಲಿಯ ಬಾಳೆದಿಂಡು, ಎಲ್ಲಿಯ ಕಲ್ಲು ನೋಡಿ ನೋಡಿ ಗುರುಜಿ. ಹಾಗಾಗಿ ಬಾಳೆದಿಂಡನ್ನು ಆದಷ್ಟು ರೀತಿ ಸೇವನೆ ಮಾಡ್ತಾ ಮಾಡ್ತಾ ಓಕೆ ಕಾಲಕ್ರಮೇಣ ಆ ಕಲ್ಲು ಹಾಗೆ ಡಿಸಾಲ್ವ್ ಆಗ್ತಾನು ಬರುತ್ತೆ. ಇದರ ಅನುಕೂಲಗಳು ಬೇರೇನೂ ಇದೆ, ಆಮೇಲೆ ಹೇಳ್ತೀನಿ. ಬಾಳೆದಿಂಡಿನ ಜ್ಯೂಸ್, ಬೇಕಾಗುವ ಸಾಮಗ್ರಿಗಳು: ಬಾಳೆದಿಂಡು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಾಳುಮೆಣಸಿನ ಪುಡಿ, ನಿಂಬೆಹಣ್ಣು, ಉಪ್ಪು. ಇದನ್ನೇನ್ ಮಾಡ್ತೀವಿ, ಕುದಿಸ್ತೀವಾ ಜ್ಯೂಸ್? ಜ್ಯೂಸ್ ಡೈರೆಕ್ಟ್ ಜ್ಯೂಸ್ ಮಿಕ್ಸರಲ್ಲಿ ಹಾಕಿ ಜ್ಯೂಸ್ ತಗೊಂಡು ಕುಡಿದ್ರೆ ಏನೋ ಒಂಥರ ಕುಡ್ದಿದ್ದೀನಲ್ಲ ಇದು ಅಂತ ಅನ್ಸುತ್ತೆ. ಆಮೇಲೆ ಪಾನಿಪುರಿ ಜ್ಞಾಪಕ ಬರುತ್ತೆ, ಪಾನಿಪುರಿಯ ಪಾನಿ ರುಚಿ ಇರುತ್ತೆ ಹೆಚ್ಚು ಕಮ್ಮಿ. ಓಕೆ ಗುರುಜಿ, ಹಾಗಾದ್ರೆ ನೋಡೋಣ ಏನ್ ಬರುತ್ತೆ ರುಚಿ ಅಂತೇಳಿ. ಬಾಳೆ ದಿಂಡಿನ ಬಗ್ಗೆ ಸಾಕಷ್ಟು ಸರಿ ನಾವು ಹೇಳಿದ್ವಿ. ಕಳೆದ ಬಾರಿ ಸಹ ಗುರುಜಿಯವರು ಒಂದು ಪಲ್ಯವನ್ನ ಮಾಡಿ ತೋರಿಸಿದ್ರು, ಕಡಲೆ ಬೇಳೆ ನೆನೆಸಿಟ್ಟಿದ್ದ ಕಡಲೆ ಬೇಳೆ ಹಾಕಿ ತಿಂದಾಗ ಅದ್ಭುತವಾದ ಕೋಸಂಬರಿ ರೆಡಿ ಮಾಡಿದ್ರು. ಸೊ ಮೊದಲು ಕೊತ್ತಂಬರಿ ಹಾಕೊಂಡಿದ್ದೀನಿ. ಓಕೆ ಗುರುಜಿ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು, ಅದರ ನೆಕ್ಸ್ಟ್ ಕತ್ತರಿಸಿಟ್ಕೊಂಡಿರುವಂತಹ ಬಾಳೆದಿಂಡು. ಸಾಕ ದಿಂಡು ಅಷ್ಟು ಗುರುಜಿ? ಸಾಕು. ಎಷ್ಟು ದಿನ ಕುಡಿಬೇಕಾಗುತ್ತೆ ಅಥವಾ ಯಾವಾಗ ಕುಡಿಬೇಕು ಹಾಗೆ ಅಂತ ಹೇಳಕ್ಕಾಗಲ್ಲ, ರೆಗ್ಯುಲರ್ ಅಭ್ಯಾಸ ಮಾಡ್ಕೋಬೇಕಾಗಲ್ಲ. ಓಕೆ. ಒಂದೊಂದು ದಿನ ಒಂದೊಂದು ರೀತಿ, ಒಂದಿನ ಪ್ಲೇನ್ ಜ್ಯೂಸೇ ಕುಡಿಯೋದು, ಇನ್ನೊಂದು ದಿನ ಈ ಥರ ಮಾಡ್ಕೊಂಡು ಕುಡೀರಿ, ಇನ್ನೊಂದು ದಿನ ಪಲ್ಯದಲ್ಲಿ ಪಲ್ಯ ಬೇಯಿಸ್ಬಿಟ್ಟು ಮಾಡ್ಕೊಂಡು ತಿನ್ನಿ, ಇನ್ನೊಂದಿನ ಕೋಸಂಬರಿಗೆ ಹಾಕೊಂಡು ತಿನ್ನಿ. ಓಕೆ. ಈ ಥರ ಓವರ್ ಪೀರಿಯಡ್ ಆಫ್ ಟೈಮ್ ಒಂದು ತಿಂಗಳು ಎರಡು ತಿಂಗಳು ಆ ಥರ ತೊಗೋಬೇಕಾಗುತ್ತೆ. ಒಂದು ದಿನ ಎರಡು ದಿನಕ್ಕೆಲ್ಲ ಗುಣ ಆಗುವಂಥದ್ದು ಅಲ್ಲ ತೊಂದರೆ. ಓಕೆ ಓಕೆ. ಸೊ ಅದಕ್ಕೆ ಸ್ವಲ್ಪ ತಣ್ಣೀರೇ ಹಾಕ್ಕೊಳ್ಳೋಣ. ಹಾಕಿ. ಆಮೇಲೆ ನೋಡ್ಕೊಂಡು ಇನ್ನು ಸ್ವಲ್ಪ ಬೇಕಾದ್ರೆ ಇದಕ್ಕೆ ಉಪ್ಪು ಹಾಕ್ಕೊಂಡು ಇವಾಗಲೇ ಹಾಕ್ಕೊಂಡು ಗುರುಜಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹೌದು, ಒಂದು ಕಾಲು ಚಮಚ ಉಪ್ಪು ಸಾಕಾಗುತ್ತೆ. ಸಾಕಾಗುತ್ತೆ, ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ. ಪೆಪ್ಪರ್ ಪೌಡ್ರು ಮತ್ತು ನಿಂಬೆ ರಸ
ಬಾಳೆ ದಿಂಡಿನ ರಸ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬಾಳೆ ದಿಂಡೆ ಒಳ್ಳೇದು. ಬಾಳೆ ದಿಂಡಿನ ಜ್ಯೂಸ್, ಬಾಳೆ ದಿಂಡಿನಿಂದ ಮಾಡತಕ್ಕಂತ ಜ್ಯೂಸು ತುಂಬಾ ಆರೋಗ್ಯಕ್ಕೆ ಪರಿಣಾಮಕಾರಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಇದರ ಉಪಯೋಗ ಸಾಕಷ್ಟು ಜನ ತಿಳ್ಕೊಂಡಿದ್ದಾರೆ. ಇದರಿಂದ ಉಪಯೋಗ ಸಾಕಷ್ಟು ಇದೆ, ಆದ್ರೆ ಇದನ್ನ ಮಾಡ್ಕೊಳ್ಳಕ್ಕೆ ಬರಲ್ವಲ್ಲ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು. ನಮ್ಮ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರುಜಿಯವರು ಬಂದ ಮೇಲೆ ಈ ತರ ಅಡುಗೆಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅದ್ಭುತವಾದಂತ ಬಾಳೆ ದಿಂಡಿನ ರಸವನ್ನ ಅಥವಾ ಜ್ಯೂಸ್ ಅನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾರೀವಿ, ನೋಡ್ಕೊಳ್ಳಿ. ಬಾಳೆ ದಿಂಡಿನ ಜ್ಯೂಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಬಾಳೆದಿಂಡು, ನೀರು, ಉಪ್ಪು ಹಾಕಿ ಬ್ಲೆಂಡ್ ಮಾಡಿ ಇದಕ್ಕೆ ಕಾಳು ಮೆಣಸಿನ ಪುಡಿ, ನಿಂಬೆ ರಸ ಹಾಕಿ ಕಲಕಿ ಒಂದು ಬೌಲ್ಗೆ ಸೋಸಿಕೊಂಡರೆ ಆರೋಗ್ಯಕರವಾದ ಬಾಳೆದಿಂಡಿನ ಜ್ಯೂಸ್ ಕುಡಿಯಲು ರೆಡಿ. ಓಕೆ ಗುರುಜಿ, ಬಾಳೆ ದಿಂಡಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಿತ್ತೇನು ಅನಿಸ್ತಾ ಇದೆ ನನಗೆ. ಹೌದು, ಮೊತ್ತ ಮೊದಲನಾಗಿ ನಮ್ಮ ಕಿಡ್ನಿ ಕಲ್ಸ್ ಗಾಲ್ ಬ್ಲಾಡರ್ನಲ್ಲಿರೋ ಸ್ಟೋನ್ಸ್ನ ಅದು ಡಿಸಾಲ್ವ್ ಮಾಡ್ತಾ ಹೋಗುತ್ತೆ ವಿತ್ ಟೈಮ್, ಮೊದಲನೇದು. ಎರಡನೇದು, ಯಾರು ತೂಕ ಕಳ್ಕೋಬೇಕು ಅಂತ ಇಷ್ಟ ಇರ್ತಾರೋ ಅವರು ಈ ರಸನ ಕುಡಿಯೋದ್ರಿಂದ ಅವರು ತೂಕವನ್ನು ಕಮ್ಮಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಎಷ್ಟು ದಿನ ಕುಡಿಬೇಕು ರೀ? ಅದು ತಿಂಗಳಿಗಟ್ಲೆ, 2 ತಿಂಗಳು, 3 ತಿಂಗಳು ಆ ರೀತಿ ತೊಗೋಬೇಕು. ಓಕೆ, ಒಂದಿನ 2 ದಿನಕ್ಕೆಲ್ಲ ಮೆಡಿಟೇಟಿವ್ ಎಫೆಕ್ಟ್ ಎಲ್ಲ ಕಾಣಿಸಲ್ಲ. ಓಕೆ, ವಿತ್ ಟೈಮ್ 2 ತಿಂಗಳು 3 ತಿಂಗಳು ತೊಗೊಂಡು ಅದರ ಅನುಕೂಲಗಳು ಕಾಣುತ್ತೆ. ನೆಕ್ಸ್ಟ್, ಇದರಲ್ಲಿ ತುಂಬ ವೆರಿ ರಿಚ್ ಇನ್ ಪೊಟ್ಯಾಷಿಯಂ ಆ್ಯಂಡ್ ವೈಟಮಿನ್ B6 ಇದೆ. ಓಕೆ, ಹಾಗಾಗಿ ಇದು ಭಾಳ ಅನುಕೂಲ ದೇಹಕ್ಕೆ. ನೆಕ್ಸ್ಟು, ಇನ್ಸುಲಿನ್ ಮತ್ತು ಹಿಮೋಗ್ಲೋಬಿನ್ ಅದರ ಕಂಟೆಂಟ್ ಜಾಸ್ತಿ ಮಾಡುವಂಥ ಶಕ್ತಿ ಇದರೊಳಗಿದೆ. ಇದು ಭಾಳ ಮುಖ್ಯ ಡಯಾಬಿಟಿಕ್ ಪೀಪಲ್ಗೆ. ದೆನ್ ಹೈ ಬ್ಲಡ್ ಪ್ರೆಷರ್ ಇರೋರಿಗೆ ಇದು ಕಂಟ್ರೋಲ್ ಮಾಡೋದಕ್ಕೆ ಇದರ ಸ್ಟೆಮ್ ತೊಗೊಳ್ತಾ ಬಂದಾಗ ಅನುಕೂಲ ಆಗ್ತಾ ಬರುತ್ತೆ. ಡಯೂರೆಟಿಕ್ ಅಂದರೆ ನೀರನ್ನ ಹೆಚ್ಚು ಕುಡಿದು ಹೆಚ್ಚು ಯೂರಿನೇಷನ್ನಲ್ಲಿ ಬೇಡದಿರೋದೆಲ್ಲ ತೊಗೊಂಡು ಹೋಗೋದಕ್ಕೆ ಹೆಚ್ಚು ಅನುಕೂಲಕಾರಿ ಇದು. ಅಂದರೆ ಹೆಚ್ಚು ಯೂರಿನ್ ಪಾಸ್ ಆಗಿ ಬೇಡದಿರೋದೆಲ್ಲ ತೊಗೊಂಡು ಹೋಗೋಕ್ಕೆ ಅನುಕೂಲ ಆಗುತ್ತೆ ಇದು. ಹೀಗಾಗಿ ಭಾಳ ಒಳ್ಳೆ ಮೆಡಿಕೇಟಿವ್ ಆ್ಯಂಡ್ ಯೂಸ್ಫುಲ್ ಡ್ರಿಂಕ್. ಓಕೆ ಗುರುಜಿ, PEMF ಅಂದರೆ ಏನು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಪಲ್ಸೇಟಿಂಗ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಏನು ಸರ್ ಅಂತ? ಏನು ಸರ್ ಅದು? ಭೂಮಿ ಇದೆ, ಅದರ ಸುತ್ತು ಐನೋಸ್ಫಿಯರ್ ಅಂತ ಅಟ್ಮಾಸ್ಫಿಯರ್ ಇದೆ, ಒಂದು ಲೇಯರ್ ತರ ಇದೆ. ಓಕೆ, ಇದು ಒಂದು ಕಂಡಕ್ಟರ್ ಆಗುತ್ತೆ, ಸುತ್ತು ಇರೋದು ಇನ್ನೊಂದು ಕಂಡಕ್ಟರ್ ಆಗುತ್ತೆ. ಎರಡು ಕಂಡಕ್ಟರು ಕೆಪಾಸಿಟರ್ ಥರ ವರ್ಕ್ ಆಗುತ್ತೆ. ಕೆಪಾಸಿಟರ್ ಥರ ವರ್ಕ್ ಆಗ್ಬಿಟ್ಟು ಈ ಮಿಂಚು, ಗುಡುಗು, ಸಿಡ್ಲು ಎಲ್ಲ ಬಂದಾಗ ಒಂದು ಪಲ್ಸೇಟಿಂಗ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಅದು ಒಂದು ಸೆಕೆಂಡ್ಗೆ 7.83 times ಅದು ಮೂವ್ ಆಗ್ತಿರುತ್ತೆ. ಆ ಮ್ಯಾಗ್ನೆಟಿಕ್ ಎನರ್ಜಿ ಮೂವ್ ಆಗ್ತಿರುತ್ತೆ. ಇದು ಸಹಜವಾದಂತಹ ಪ್ರಕೃತಿಗೆ ಅನುಕೂಲಕರವಾಗಿರುವಂತಹ ಫ್ರೀಕ್ವೆನ್ಸಿ, ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ, ಶ್ಯೂಮನ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ ಇದನ್ನ. ಆ ಶ್ಯೂಮನ್ ಫ್ರೀಕ್ವೆನ್ಸಿ ತುಂಬಿರ್ತಿತ್ತು, ನಮ್ಮ ದೇಹ ಅದಕ್ಕೆ ಒಗ್ಗಿತ್ತು, ಆರೋಗ್ಯ ಅಂತ ತುಂಬಿತ್ತು. ಈಗ ಪುಟ್ಟು ಮಗು 2 ಮೊಬೈಲ್ ಇಟ್ಕೊಂಡು ದಬ್ಬಾಳಿಕೆಯಿಂದ ಓಡಾಡ್ತಿರುತ್ತೆ. ಪುಟ್ಟು 1 ವರ್ಷದ ಮಗು ಓಡಾಡ್ತಿರುತ್ತೆ. ಈ ಥರ ಆಗ್ಬಿಟ್ಟು ಅನ್ಯಾಚುರಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗಳು ಜಾಸ್ತಿ ಆಗೋಗಿದೆ. ಈ ರೇಡಿಯೋ ತೊಗೊಳ್ಳಿ, ಟೆಲಿವಿಷನ್ ತೊಗೊಳ್ಳಿ, ಮೊಬೈಲ್ ಟವರ್ ತೊಗೊಳ್ಳಿ, ಮೊಬೈಲ್ ಫೋನ್ಸು, ಯಾವುದೇ ಆಟ ಸಾಮಾನು, ಈ ಥರ ಎಲ್ಲ ರಿಮೋಟ್ ಆಗ್ಬಿಟ್ಟು ಈ ಬೇರೆ ಫ್ರೀಕ್ವೆನ್ಸಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸೇಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಆಯಿತು, ಇದೇನಾಗೋಗಿದೆ? ನಮ್ಮ ದೇಹ ಅದಕ್ಕೆ ಹೋಗಿಲ್ಲ, ಆ ಎನರ್ಜಿ ನಮಗೆ ಸಿಗ್ತಾ ಇದೆ. ಇದು ನಮ್ಮ ದೇಹದ ಅಣುಗಳ ಮೇಲೆ ಪ್ರಭಾವ ಬೀರಿ ಅದರ ಗುಣಗಳನ್ನು ಚೇಂಜ್ ಮಾಡಿಬಿಡ್ತಾ ಇದೆ. ಗುಣಗಳು ಚೇಂಜ್ ಆಗೋಗಿ ಅದರಲ್ಲಿ DNA RNA ಅಂತ ಬರುತ್ತೆ. ಆ DNA ಪ್ಯಾಟರ್ನೇ, ಹೆಲಿಕ್ಸೇ ಚೇಂಜ್ ಆಗೋಗ್ತಾ ಇದೆ. ಈ ಕಾರಣಕ್ಕೆ ಕ್ಯಾನ್ಸರ್ ಜಾಸ್ತಿ, ಡಿಪ್ರೆಷನ್ನು, ಸೂಯಿಸೈಡಲ್ ಟೆಂಡೆನ್ಸಿ, ಆಂಗ್ಸೈಟಿ, ಸತ್ತೋಗ್ಬೇಕು ಅನ್ಸೋದು, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಸ್ಕಿಜೋಫ್ರೀನಿಯಾ, ನೂರಾರು ಕಾಯಿಲೆಗಳು ಕಣ್ಣಿಗೆ ಕಾಣದಿರುವಂಥ ಈ ಸೂಕ್ಷ್ಮವಾದ ಬದಲಾವಣೆಗಳಿಂದ ನಮಗಾಗ್ತಾ ಇದೆ. ಈ ಶಕೆ ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ, ರೂಮ್ಗೆ ಅಥವಾ ನಾವಿರೋ ಜಾಗಕ್ಕೆ ಏರ್ ಕಂಡೀಷನರ್ ಹಾಕ್ಕೊಂಡು ತಣ್ಣಗೆ ಮಾಡ್ಕೊಂಡು ಹಾಯಾಗಿ ಕೂತ್ಕೊಂಡು ನಾವು ಆನಂದವಾಗಿರ್ತೀವಿ. ಅದೇ ರೀತಿ ಪ್ರಕೃತಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಏನು ಬೇಕೋ ಅದು ಸಿಗದೆ ಬೇರೆ ಏನೇನೋ ಆಗೋಗಿದೆ, ನಾವು ಹೆಂಗೆ ಕಾಪಾಡ್ಕೋಬೇಕು? ಹಾಗಾಗಿ ಇದಕ್ಕೆ 2 ವಿಧಾನ ಇದೆ. ಒಂದು ಬೆಡ್ ಸಿಕ್ಕತ್ತೆ, ಬೆಡ್ ಮಾಡಿದ್ದೀವಿ. ಮತ್ತೊಂದು ಚೇರ್, ಎಕ್ಸಿಕ್ಯೂಟಿವ್ ಚೇರ್ ಥರ, ಅದರಲ್ಲಿ ಕಾಯಿಲ್ಗಳು ಪ್ರೊವೈಡ್ ಮಾಡಿರ್ತೀವಿ. ಅದಕ್ಕೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಇರುತ್ತೆ, ನಾವು ಅದರಲ್ಲಿ ಸೆಟ್ ಮಾಡ್ಬೋದು, ನಮ್ಗೆ ಯಾವ ಫ್ರೀಕ್ವೆನ್ಸಿ ಬೇಕು ಅಂತ ಸೆಟ್ ಮಾಡ್ಬೋದು.
ಆ ಸೆಟ್ ಮಾಡಿದ್ರೆ ಪಲ್ಸೇಟಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸೇಷನ್ ಬರುತ್ತೆ. ಸೊ ಅದು ನಾವು ಸೆಟ್ ಮಾಡ್ಕೋಬೋದು. 7.83 ಶೋಮೆನ್ ಫ್ರೀಕ್ವೆನ್ಸಿ ನಾವು ಸೆಟ್ ಮಾಡ್ಕೋಬೋದು. ಸೆಟ್ ಮಾಡಿಕೊಂಡು ಅದ್ರ ಮೇಲೆ ಮಲ್ಕೋಬೋದು, ಅಥವಾ ಬೆಳಗ್ಗೆ 20 ನಿಮಿಷ, ಮಧ್ಯಾಹ್ನ 20 ನಿಮಿಷ, ರಾತ್ರಿ 20 ನಿಮಿಷ, ಅದ್ರ ಮೇಲೆ ಮಲ್ಕೊಳ್ಳೋದ್ರಿಂದ ಇಂಥ ಕಾಯಿಲೆಗಳು, ಇಂಥ ಸಮಸ್ಯೆಗಳೆಲ್ಲ ಹೋಗ್ತಾ ಬರುತ್ತೆ. ಜೊತೆಗೆ ಈ ಮೆದುಳು ಆಲ್ಫಾ ರೀಜನ್ ಅಂತ ಒಂದಿದೆ, ಆಲ್ಫಾ ರೇಂಜ್ ಅಂತ, ಅಂದರೆ ಅರೆನಿದ್ರಾವಸ್ಥೆ, ನಾವು ಸಂಮೋಹನ ಸ್ಥಿತಿಯಲ್ಲಿದ್ದಾಗ ಅದೆಲ್ಲ 7.83 Hz ಆಲ್ಫಾ ಸ್ಟೇಟ್ ಅಂತ ಕರಿತೀವಿ. 7 to 11, 12, 13 ಅದನ್ನ ಆಲ್ಫಾ ರೇಂಜ್ ಅಂತೀವಿ. ಸೊ ಆ ಒಂದು ರೇಂಜ್ ಆಫ್ ಫಂಕ್ಷನಿಂಗ್ ಆಫ್ ದ ಬ್ರೈನ್ನಲ್ಲಿ ಹೈಲಿ ಕ್ರಿಯೇಟಿವ್ ಆಗಿರುತ್ತೆ, ಇಂಟ್ಯೂಷನ್ ಇರುತ್ತೆ, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಇರುತ್ತೆ, ಕ್ರಿಯೇಟಿವ್ ಆಗಿರ್ತೀವಿ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಎಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮ ದೇಹ, ನಮ್ಮ ಸೂಕ್ಷ್ಮ ಶರೀರಗಳು, ನಮ್ಮ ಆತ್ಮ, ನಮ್ಮ ಆರ ಇಷ್ಟನ್ನು ಈ ಫ್ರೀಕ್ವೆನ್ಸಿಯಲ್ಲಿ ನಾವು ಇಟ್ಕೊಂಡಾಗ ನಮಗೆ ಎಲ್ಲ ರೀತಿ ಒಳ್ಳೆಯದಾಗುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಇನ್ಮೇಲೆ. ಓಕೆ ಗುರುಜಿಯವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತಲ್ಲಿ ಬಂದಿದ್ದಾರೆ ಯಲಂಕಾದಿಂದ. ಏನ್ರಿ ಮುರಳಿಯವರೇ, ನಮ್ಮನ್ನು ಕರೆಸ್ಕೊಂಡಿಲ್ಲ, ನೀವು ಒಳ್ಳೆ ರುಚಿನ ನಿಮ್ಗೆ ತೋರಿಸ್ತಾ ಇದ್ವಿ, ಭಾಳ ಲಾಸ್ ಮಾಡ್ಕೊಂಡ್ರಿ ನೀವು ಅಂತ. ಓಕೆ, ಅವ್ರು ಯಾರು ಅವ್ರ ಪರಿಚಯ ಮಾಡ್ಕೊಳ್ಳ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಸುಮಿತ್ರಾ ಅಂತ ಸರ್. ಸುಮಿತ್ರಾ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಯಲಂಕ ನ್ಯೂಟೌನ್. ಏನ್ ಮಾಡ್ಕೊಂಡಿದ್ರಾ ಸುಮಿತ್ರಾ? ನೌ ಹ್ಯಾಸ್ ಅ ಹೌಸ್ ವೈಫ್. ಓಕೆ, ಯಜಮಾನ್ರ ಹೆಸರು? ದೀಪಕ್. ದೀಪಕ್ ಏನ್ ಮಾಡ್ತಾರೆ? ಈಸ್ ಅನ್ ಇಂಡಸ್ಟ್ರಿಯಲಿಸ್ಟ್. ಓಹೋ, ಎರಡು ಫ್ಯಾಕ್ಟ್ರಿ ಇದೆ ನಮ್ದು. ವೆರಿ ಗುಡ್. ಏನ್ ತಯಾರು ಮಾಡ್ತೀರಾ? ಬೆಸ್ಕಾಮ್ ಫ್ಯಾಕ್ಟ್ರಿ, ಬೆಸ್ಕಾಮ್ ಇಂದ ಟ್ರಾನ್ಸ್ಫಾರ್ಮರ್ಸ್ ಬರುತ್ತೆ. ಹೌದು. ಅದನ್ನ ರಿಪೇರ್ ಮಾಡಿ ಅವ್ರಿಗೆ ವಾಪಸ್ ಕಳಿಸೋದು. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಸುಮಿತ್ರಾ? ಇವತ್ತು ನಾನು ಚೀಸಿ ಪ್ರಾನ್ ಬಾಲ್ಸ್ ಮಾಡ್ತೀನಿ. ಚೀಸಿ ಪ್ರಾನ್ ಬಾಲ್ ಮಾಡ್ತಾ ಇದ್ದೀರಾ? ಓಕೆ, ಚೀಸಿ ಪ್ರಾನ್ ಬಾಲ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಚೀಸ್ ಪ್ರಾನ್ಸ್ ಬಾಲ್, ಬೇಕಾಗುವ ಸಾಮಗ್ರಿಗಳು: ಚೀಸ್, ಪ್ರಾನ್ಸ್, ಸಿಹಿ ಜೋಳ, ಕಾಳು ಮೆಣಸಿನ ಪುಡಿ, ಆಲಿವ್ ಎಣ್ಣೆ, ಮಯೋನೈಸ್ ಸಾಸ್, ಮೈದಾ ಹಿಟ್ಟು, ಕಾರ್ನ್ ಫ್ಲೋರ್, ಬ್ರೆಡ್ ಕ್ರಮ್ಸ್, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕ? ಶುರು ಮಾಡೋಣ. ಏನು ಕೊಡಿ ಫಸ್ಟು? ಬೌಲ್ ಕೊಡಿ ಫಸ್ಟು. ಪ್ರಾನ್ಸ್ ಮ್ಯಾರಿನೇಟ್ ಮಾಡಬೇಕು. ಪ್ರಾನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ಕೊಟ್ಟಿದ್ದೀನಿ, ಆಮೇಲೆ ಏನು ಬೇಕು? ಅಷ್ಟೇ. ಫಸ್ಟು ಪ್ರಾನ್ಸ್ ಹಾಕ್ತಿದ್ದೀನಿ. ಓಕೆ. ಅದಕ್ಕೆ 1 spoon ಆಲಿವ್ ಆಯಿಲ್. ವೆರಿ ಗುಡ್. ಆಮೇಲೆ? ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್. ವೆರಿ ಗುಡ್. ಇದು ತುಂಬ ಚಿಲ್ಲಿ ಇರಲ್ಲ, ದಿಸ್ ಇಸ್ ಆಸ್ ಅ ಸ್ಟಾರ್ಟರ್. ಚೀಸ್ ಇರೋದ್ರಿಂದ ಸ್ವಲ್ಪ ಪೆಪ್ಪರ್ ಕಮ್ಮಿನೇ. ಓಕೆ. ಸಾಲ್ಟ್ ರುಚಿಗೆ ತಕ್ಕಷ್ಟು. ಓಕೆ. ದೀಪಕ್ಗೆ ಏನು ಇಷ್ಟ, ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಇಷ್ಟ. ಇದು ಅವರೇ ಹೇಳ್ಕೊಟ್ಟಿದ್ದೆ ಆಕ್ಚುಲಿ. ಅಯ್ಯೋ, ಅವ್ರನ್ನೇ ಕರೆಸ್ತಾ ಇದ್ವಿ, ದೀಪಕ್ ಹೇಳಿದ್ರೆ. ದೀಪಕ್ ನಮಸ್ಕಾರ ಸರ್. ಯಾಕೆ ಸರ್ ನೀವೇ ಬಂದು ಮಾಡ್ಬೇಕಾಗಿ ಸರ್ ಇವತ್ತು? ಬೇಡ, ಮಾಡಲಿ ಒಂದು ಚಾನ್ಸ್ ಅಂತನಾ? ಓಕೆ. ಬ್ಯಾಚುಲರ್ ಲೈಫ್ ಅಲ್ಲಿ ಇದ್ದಾಗ ಇದೆಲ್ಲ ಮಾಡ್ಕೊಳ್ತಿದ್ರು. ಓಕೆ. ಇದು ಮ್ಯಾರಿನೇಟ್ ಮಾಡಿದೀನಿ, ಸ್ವಲ್ಪ ತಾಗ್ಲಿ. ಅಷ್ಟೊತ್ತಿಗೆ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡ್ಕೊಳ್ಳೋಣ ನೀರಲ್ಲಿ. ಓಕೆ, ನೀರಲ್ಲಿ ತಾನೆ? ಜಸ್ಟ್ ಹಾಫ್ ಬಾಯ್ಲ್ ಮಾಡಿದ್ರೆ ಸಾಕು. ಓಕೆ. ನೆಕ್ಸ್ಟ್? ಅಷ್ಟೇ, ಅದು ಬಾಯ್ಲ್ ಆಗದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀರಾ? ಮಿಕ್ಸ್ ಮಾಡ್ಕೊಳ್ಳೋದು. ಅಷ್ಟೊತ್ತಿಗೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿ ಮಾಡಿ ಮಾಡಿ. ಮೈದಾ ಹಾಕ್ತಿದ್ದೀನಿ. ಹಾಕಿ. ಮೈದಾ 1/4 spoon. ಕಾರ್ನ್ ಫ್ಲೋರ್ 2 spoons. ವೆರಿ ಗುಡ್. ಜಸ್ಟ್ ಫಾರ್ ಬೈಂಡಿಂಗ್ ಅಂತ. ಆ್ಯಂಡ್ ಇದು ಚೀಸಿ ಪ್ರಾನ್ ಬಾಲ್ಸ್ ಇರೋದ್ರಿಂದ ಚೀಸ್ ಹಾಕ್ತಿದ್ದೀನಿ. ಹಾಕಿ. ಚೀಸ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಓಹೋ, ಮುಗಿದೋಯ್ತು ಕತೆ ಬಿಡಿ. ಅಷ್ಟೇ, ಎಲ್ಲ ಇರೋದ್ರಿಂದ ಜಸ್ಟ್ ಮಿಕ್ಸ್ ಮಾಡಿದ್ರೆ. ಓಕೆ. ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಓಕೆ. ಎಣ್ಣೆಯಲ್ಲಿ ಫ್ರೈ ಮಾಡ್ತೀರಾ? ಡೀಪ್ ಫ್ರೈ. ಅಂದ್ರೆ ಎಣ್ಣೆ ಇಡಬಹುದಲ್ವಾ ನಾವು? ಹಾ, ಇಟ್ಬಿಡಿ. ಜಸ್ಟ್ ಸ್ವಲ್ಪ ನೀರು, ಚುರೇ ಚೂರು ನೀರು, ಚೂರು ನೀರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಎಲ್ಡಿಎನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಾಯ್ಲ್ ಆದ್ರೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು. ಬಾಯ್ಲ್ ಆಗಿದೆ, ಕುದಿತಾ ಇದೆ, ಇನ್ನ ಸ್ವಲ್ಪ ಆಗ್ಲಾ? ಇಲ್ಲ, ಹಾಫ್ ಬಾಯ್ಲ್ ಸಾಕು. ನೋಡಿ. ಹಾ, ಓಕೆ. ಸ್ಟ್ರೈನ್ ಮಾಡಿ. ಸ್ಟ್ರೈನ್ ಮಾಡಿ. ಅದಕ್ಕೆ ಹಾಕದ? ಹಾ, ಇದಕ್ಕೆ ಹಾಕ. ಇದು ಬಾಲ್ಸ್ ಮಾಡ್ಕೊಳ್ಳೋಣ. ಏ, ಪೆಪ್ಪರ್ ಹಾಕಬೇಕು ಅಂದ್ರೆ? ಆ, ಹೌದು. ಈಗ ಇದನ್ನ ಬಾಲ್ಸ್ ಮಾಡ್ಕೊಳ್ಬೇಕು. ಅಮೆರಿಕನ್ ಟೇಸ್ಟ್ ಇದು. ಎಲ್ಲೆಲ್ಲೋ ಹೋಗಿದ್ದಾರೆ ಪಾಪ ಅವರು, ನಮಗೆ ಪ್ರಪಂಚ ಸುತ್ತಿದ್ದಾರೆ, ಎಲ್ಲೆಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ, ಹಿಡ್ಕೊಂಡ್ಬಂದಿಲ್ಲ, ಹಾಕ್ತಾ ಇದ್ದಾರೆ ನಮಗೆ.
ನಿಮ್ ಪ್ರೋಗ್ರಾಮ್ ಅಂತೂ ನಮ್ ಮದರ್ ಇನ್ ಲಾ ನಮ್ಮ ಅತ್ತೆಗೆ ತುಂಬಾನೇ ಇಷ್ಟ. ನಾನ್ ಯಾವತ್ತೇನೋ ಒಂದ್ ದಿವಸ ಮಿಸ್ ಮಾಡಿದ್ರು ಅವ್ರ ಮಿಸ್ಸೇ ಮಾಡಲ್ಲ. ಈಗ ಬಾಲ್ಸ್ ನ ಬ್ರೆಡ್ ಕ್ರಮ್ಸ್ ಅಲ್ಲಿ ರೋಲ್ ಮಾಡಿ ಆಮೇಲೆ ಡೀಪ್ ಫ್ರೈ ಮಾಡೋದು. ವೆರಿ ಗುಡ್. ಬಟ್ ಬೇಗ ಮಾಡೋ ಅಂತ ಸ್ಟಾರ್ಟರ್ ಇದ್ದು. ವೆರಿ ಗುಡ್ ವೆರಿ ಗುಡ್, ಒಳ್ಳೇದಾಯ್ತು ಒಳ್ಳೇದಾಯ್ತು ಒಳ್ಳೆ ಸ್ಟಾರ್ಟರ್. ಓಕೆ ಕಡಿಮೆ ಮಾಡಿದ್ದೀನಿ ಬಿಡಿ ನೋಡೋಣ. ಓಹೋ ಬರ್ತದೆ ಬರ್ತದೆ ಬರ್ತದೆ. ಸಾಕ ಜಾಮೂನು ನೋಡಿ, ಏ ಜಾಮೂನ್ ಅನ್ಕೋಬೇಡ್ರಿ, ಜಾಮೂನ್ ತರ ಕಾಣ್ತಾ ಇದೆ ಆದ್ರೆ ಜಾಮೂನ್ ಅಲ್ಲ. ವೆಜಿಟೇರಿಯನ್ಸ್ ಅವ್ರಿಗೆ ಪ್ರಾನ್ಸ್ ಹಾಕ್ದಿರ ಮಾಡ್ಕೋಬಹುದು. ಏನ್ ಹಾಕೋದು ಅದಕ್ಕೆ? ಏನಿಲ್ಲ, ಸ್ವೀಟ್ ಕಾರ್ನ್ ಇರುತ್ತೆ, ಚೀಸು, ಮೇದಾ, ಸೇಮ್ ಅಷ್ಟೇ ಸಾಕು. ಪ್ರಾನ್ ಒಂದು ನಮ್ಗೆ ಎಕ್ಸ್ಟ್ರಾ, ನಮ್ಗೆ ಎಕ್ಸ್ಟ್ರಾ. ಚಿಕನ್ ಹಾಕೋಬಹುದಾ? ಹಾಕೋಬಹುದು ನಾವು. ಪ್ರಾನ್ಸ್ ಚೀಸಿ ಬಾಲ್ ರೆಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸುಮಿತ್ರಾ ಅವರೇ. ಸುಮಿತ್ರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಲೆಕ್ಟಿಂದ ಬಂದಿದ್ದಾರೆ. ಪಾಪ ಯಜಮಾನ್ರನ್ನು ಕೂರಿಸ್ಕೊಂಡು ಬೆಳಗ್ಗೆಯಿಂದ ಅವ್ರಿಗೂ. ಓಕೆ ಯಜಮಾನ್ ಹೇಳ್ಕೊಟ್ಟಿರೋದ್ರಿಂದ ಅವ್ರನ್ನು ಕರ್ಕೊಂಡು ಮುಂದೆ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಮಾಡೋವಂಥ ಕ್ರಮ ತುಂಬ ಅದ್ಭುತವಾಗಿತ್ತು. ಥ್ಯಾಂಕ್ಸ್ ಸುಮಿತ್ರಾ ಆ್ಯಂಡ್ ದೀಪಕ್. ಓಕೆ ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. ಚೀಸ್ ಪ್ರಾನ್ಸ್ ಬಾಲ್ ಮಾಡುವ ವಿಧಾನ. ಒಂದು ಬೌಲ್ಗೆ ಪ್ರಾನ್ಸ್, ಆಲಿವ್ ಎಣ್ಣೆ, ಕಾಳು ಮೆಣಸಿನ ಪುಡಿ, ಉಪ್ಪು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ತುರಿದ ಚೀಸ್, ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಪಾತ್ರೆಗೆ ನೀರು, ಸಿಹಿ ಜೋಳ ಹಾಕಿ ಬೇಯಿಸಿ. ಇದನ್ನು ಪ್ರಾನ್ಸ್ ಇರುವ ಬೌಲ್ಗೆ ಹಾಕಿ ಕಲಸಿ ಜೊತೆಗೆ ಕಾಳು ಮೆಣಸಿನ ಪುಡಿ ಸೇರಿಸಿ ಉಂಡೆ ಮಾಡಿ ಬ್ರೆಡ್ ಕ್ರಮ್ಸ್ ನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಮಯೊನೈಸ್ ಸಾಸ್ ಜೊತೆ ಚೀಸ್ ಪ್ರಾನ್ಸ್ ಬಾಲ್ ಸವಿಯಲು ಸಿದ್ಧ. ಇದು ನೋಡಿದ್ರೆ ಆ ಚೀಸ್ ಬಾಲ್ಗೆ ಪ್ರಾನ್ ಹಾಕ್ದೇನೆ ಮಾಡ್ಕೊಂಡ್ರೆ ವೆಜ್ ಬಾಲ್ ಆಗುತ್ತೆ, ವೆಜ್ ಚೀಸ್ ಬಾಲ್ ಆಗುತ್ತೆ, ಸಕ್ಕದಾಗಿರುತ್ತೆ. ಪ್ರಾನ್ಸ್ ಹಾಕ್ರೆ ಪ್ರಾನ್ಸ್ ಟೇಸ್ಟ್. ಮೈನ್ಯೂ ಸಾಸ್ ಇದು? ಹಾ ಮೈನ್ಯೂ ಸಾಸ್. ಚೆನ್ನಾಗಿದ್ಯಾ? ಸಕ್ಕದಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ನೀವು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ದೀಪಕ್ಗೆ, ವಸಂತ್ ಅವ್ರಿಗೆ ಕೇಳಿ. ಶೋರ್ ಶೋರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.